மண்ணின மகனோ இவனும் கொள்கைதானே சின்னத மகனோ இவனும் அத்புத ஜானி ஜனசேவெகெந்தே ஹுட்டிருவ தேவரா குலவோ இவர நெரளே படவரிகே நூரானியா பலவோ ஈ மண்ணிகு இவர அருணவைத்தே பிரதி உசிரு இவர நின்றிதைத்தே ஜெயரத்னா ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರ್ಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ರಿಗೂ ಸಂತೋಷ್ ಲಾಡ್ ಎಜುಕೇಷನ್ ಫೌಂಡೇಶನ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಇವತ್ತು ಹೊಸ ವರ್ಷ, ಯುಗಾದಿಯ ದಿನ. ಈ ಯುಗಾದಿಯ ಈ ದಿನ ತಮಗೆಲ್ರಿಗೂ ನಿಮ್ಮ ಬಾಳಿನಲ್ಲಿ ಹೊಸ ಚೈತನ್ಯ ಬರಲಿ. ಅಭ್ಯಾಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಕರುನಾಡಿನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಈ ಫೌಂಡೇಶನ್ ವತಿಯಿಂದ, ಸಂತೋಷ್ ಲಾಡ್ ಸರ್ ವತಿಯಿಂದ ಹಾಗೂ ಅನಂತ್ ಕಾಲ್ ಸರ್ರವರ ವತಿಯಿಂದ ಕರುನಾಡಿನ ಸಮಸ್ತ ವಿದ್ಯಾರ್ಥಿ ಮಿತ್ರರಿಗೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆದ್ಮೇಲೆ ಇವತ್ತು ಮುಂದಿನ ವರ್ಷ ಈ ಯುಗಾದಿ ಅನ್ನೋಷ್ಟೊತ್ತಿಗೆಲ್ಲ ನಿಮ್ಮ ಕನಸುಗಳು ಸಾಕಾರಗೊಳ್ಳಿ, ಈ ಫೌಂಡೇಶನ್ನ ಉದ್ದೇಶನೂ ಕೂಡ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಂದುವರಿಸೋಣ. ನಾನು ನಿಮ್ಮ ಜಗದೀಶ್ಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ನಿನ್ನೆಯ ತರಗತಿಯಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ವಾ? ಕರ್ನಾಟಕ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಕರ್ನಾಟಕದ ನದಿ ವ್ಯವಸ್ಥೆಯೊಳಗೆ ನಿನ್ನೆ ನಾವು ಕಾವೇರಿ ನದಿ ವ್ಯವಸ್ಥೆ, ಆನಂತರ ಈ ಗೋದಾವರಿ ನದಿ ವ್ಯವಸ್ಥೆಯ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ವಿ, ಹೌದಲ್ವಾ? ಕಾವೇರಿ ನದಿ ವ್ಯವಸ್ಥೆ ಮತ್ತು ಗೋದಾವರಿ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಮತ್ತೆ ಮುಂದುವರೆದ ಭಾಗ, ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ಇವತ್ತು ಚರ್ಚೆ ಮಾಡೋಣ. ಇವತ್ತು ನಾವೇನು ಚರ್ಚೆ ಮಾಡೋಣ ರೀ, ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ. ಯಾವುದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ? ಎಸ್, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ. ಓಕೆನಾ? ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ, ಎಸ್, ಗಮನಿಸ್ರಿ, ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಒಂದಿಷ್ಟು ನಾವು ಕ್ಲಾಸಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಪಿ ಸಿ ಎಕ್ಸಾಮ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಜೊತೆಗೆ ಕೆ ಎಸ್ನ ಎಕ್ಸಾಮ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದನ್ನು ಮೊದಲು ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಗಳಿದ್ದಾವೆ, ಆ ಕಾನ್ಸೆಪ್ಟನ್ನು ಒಂದಷ್ಟು ನೋಡಿಕೊಂಡು ಆನಂತರ ಮುಂದುವರಿಯೋಣ. ಇಲ್ಲಿ ನಾವು ಗಮನಿಸಬೇಕು ಸರ್, ಕರ್ನಾಟಕದ ಭೂವ್ಯಾಪ್ತಿಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ ಬಂದಾಗ ಈ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ನದಿ ವ್ಯವಸ್ಥೆ ಏನಿದೆಯಲ್ಲ, ಇದಿಷ್ಟು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ ಕರೀತವೆ. ಓಕೆನಾ? ಇದಿಷ್ಟು ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ನೋಡ್ರಿ, ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪಶ್ಚಿಮಾಭಿಮುಖ ನದಿಗಳು ಅಂತ ಬಂದಾಗ, ಕರ್ನಾಟಕದಲ್ಲಿ ಕಂಡುಬರುವಂತಹ ಅಥವಾ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳು ಅಂತ ಬಂದಾಗ ನೆನಪಿರಲಿ, ಕಾಳಿ, ಕಾಳಿ ಆದಮೇಲೆ ಶರಾವತಿ, ಕಾಳಿ, ಶರಾವತಿ, ಶರಾವತಿ ಆದಮೇಲೆ
ಬೇಡ್ತಿ ಬೇಡ್ತಿ ಆ್ಯಂಡ್ ದೆನ್ ಅಘನಾಶಿನಿ ಬೇಡ್ತಿ ಅಘನಾಶಿನಿ ಅಘನಾಶಿನಿ ದೆನ್ ನೆಕ್ಸ್ಟು ನೇತ್ರಾವತಿ ಅಂತ ಹೇಳಿ ನೇತ್ರಾವತಿ ಇವು ತುಂಬ ಮುಖ್ಯವಾಗಿ ಹರಿಯುವ ನದಿಗಳಾದರೆ ಇನ್ನೊಂದೆರಡು ನದಿಗಳಿದ್ದಾವೆ ಒಂದು ಮಹದಾಯಿ ಅಂತ ಹೇಳಿ ಓಕೆ ಮಹದಾಯಿ ಈ ಮಹದಾಯಿ ನದಿಯ ವಿಶೇಷತೆ ಅಂತ ಬಂದಾಗ ಗಮನಿಸಿ ಈ ಅಷ್ಟು ನದಿಗಳು ಇವುಗಳ ಜೊತೆಗೆ ಇನ್ನೊಂದಿಷ್ಟು ನದಿಗಳು ಬರ್ತವೆ ವರಾಹಿ ಅಂತ ಬರುತ್ತೆ ಸೀತಾ ಅಂತ ಬರ್ತದೆ ಹಾಲಾಡಿ ಅಂತ ನದಿಗಳು ಬರ್ತವೆ ಆ ನದಿಗಳು ಇವುಗಳಷ್ಟೇನು ಮುಖ್ಯ ಅಲ್ಲ ಬಟ್ ಅವುಗಳನ್ನು ಕೂಡ ಒಂದಿಷ್ಟು ಮುಂದೆ ಚರ್ಚೆ ಮಾಡೋಣ ಆದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಇವನ್ನು ಭಾರತದ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೂ ಕೂಡ ಇವು ತುಂಬ ಇಂಪಾರ್ಟೆಂಟ್ ಇಲ್ಲಿ ಮಹದಾಯಿ ನದಿಯ ವ್ಯಾಪ್ತಿಯನ್ನು ಗಮನಿಸೋದು ಮಹದಾಯಿ ನದಿಯನ್ನು ಬಿಟ್ಟರೆ ಆಲ್ಮೋಸ್ಟು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಶರಾವತ್ ಐ ಮೀನ್ ಅರಬ್ಬಿ ಸಮುದ್ರ ಐ ಮೀನ್ ಸಮುದ್ರವನ್ನು ಸೇರುವಂತಹ ನದಿಗಳಾಗಿದ್ದಾವೆ ಗಮನದಲ್ಲಿರಲಿ ಈ ಮಹದಾಯಿ ನದಿಯನ್ನು ಒಂದು ಬಿಟ್ಟರೆ ಆಲ್ಮೋಸ್ಟು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಈ ಅಷ್ಟು ನದಿಗಳು ಕರ್ನಾಟಕದಲ್ಲಿನೇ ಹುಟ್ಟುತ್ತವೆ ಕರ್ನಾಟಕದಲ್ಲಿನೇ ಸಮುದ್ರವನ್ನು ಸೇರ್ಕೊಳ್ತವೆ ಇದು ಮೊದಲನೇ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಬಹುತೇಕ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಬಹುತೇಕ ನದಿಗಳು ಕರ್ನಾಟಕದಲ್ಲಿನೇ ಹುಟ್ಟುತ್ತವೆ ಕರ್ನಾಟಕದಲ್ಲಿನೇ ಸಮುದ್ರ ಸೇರ್ತವೆ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಪ್ರಶ್ನೆ ಕೇಳ್ತಾನೆ ಹೇಗೆ ಆಮೇಲೆ ಇನ್ನೊಂದು ನದಿ ಬರುತ್ತೆ ಸರ್ ಮಹದಾಯಿ ಆದಮೇಲೆ ಇನ್ನೊಂದು ಬರ್ಪೊಳೆ ಅಂತ ಬರ್ತದೆ ಯಾವುದು ಬರ್ಪೊಳೆ ಅಂತ ಹೇಳಿ ಇಲ್ಲಿ ಗಮನದಲ್ಲಿರಲಿ ಮಹದಾಯಿ ಮತ್ತು ಬರ್ಪೊಳೆ ಇವೆರಡು ಕರ್ನಾಟಕದಲ್ಲಿ ಹುಟ್ಟಿ ಬೇರೆ ರಾಜ್ಯಗಳ ಮೂಲಕ ಹಾದು ಪಶ್ಚಿಮಾಭಿಮುಖವಾಗಿ ಹಾದು ಅರಬ್ಬಿ ಸಮುದ್ರವನ್ನು ಸೇರಿದ್ರೆ ಈ ಅಷ್ಟು ನದಿಗಳು ಕರ್ನಾಟಕದಲ್ಲಿ ಹುಡ್ತವೆ ಈ ಮಹದಾಯಿ ಮತ್ತು ಬರ್ಪೊಳೆ ನದಿಗಳನ್ನು ಹೊರತುಪಡಿಸಿ ಬಹುತೇಕ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರವನ್ನು ಸೇರ್ತವೆ ಆ ಆಧಾರ ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಇರ್ತವೆ ಮೊದಲನೇ ಕಾನ್ಸೆಪ್ಟ್ ಏನು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಬಹುತೇಕ ನದಿಗಳು ಕರ್ನಾಟಕದಲ್ಲಿನೇ ಹುಟ್ಟುತ್ತವೆ ಕರ್ನಾಟಕದಲ್ಲಿನೇ ಸಮುದ್ರವನ್ನು ಸೇರ್ತವೆ ಎಕ್ಸೆಪ್ಟ್ ಮಹದಾಯಿ ಮತ್ತು ಬರ್ಪೊಳೆ ಅಂತಂದೇಳಿ ಈಗ ಇಲ್ಲಿ ಪ್ರಶ್ನೆ ಕೇಳಿರ್ತಾನೆ ಮೊದಲನೇದು ಕಾಳಿ ಅಘನಾಶಿನಿ ಕಾಳಿ ಅಘನಾಶಿನಿ ಅನಂತರ ಮೂರನೇದು ಮಹದಾಯಿ 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 ಅಥವಾ ನಾಲ್ಕನೇದು ಯಾವುದಾದ್ರೂ ನೇತ್ರಾವತಿ ಈ ಥರ ಒಂದಿಷ್ಟು ನದಿಗಳನ್ನು ಕೊಟ್ಟು ಪ್ರಶ್ನೆ ಕೇಳ್ತಾನೆ ಕೆಳಗಿನ ನದಿಗಳಲ್ಲಿ ಯಾವ ನದಿಯು ಕರ್ನಾಟಕದ ಹೊರಗಡೆ ಪ್ರವೇಶ ಹೊಂದಿ ಸಮುದ್ರವನ್ನು ಸೇರುತ್ತದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ ಕರ್ನಾಟಕದಲ್ಲಿ ಕೆಳಗಿನ ನದಿಗಳಲ್ಲಿ ಯಾವ ನದಿಯು ಕರ್ನಾಟಕದ ಪ್ರಾದೇಶಿಕ ವ್ಯಾಪ್ತಿಯಿಂದ ಹೊರಗಡೆ ಹೋಗಿ ಸಮುದ್ರವನ್ನು ಸೇರುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಯಾವುದಾಗಿರುತ್ತೆ ಅಂತಂದರೆ ದಟ್ ಈಸ್ ಮಹದಾಯಿ ಯಾಕಂದರೆ ಈ ಮಹದಾಯಿ ನದಿ ಕರ್ನಾಟಕದಲ್ಲಿನೇ ಹುಟ್ಟಿ ಆನಂತರ ಗೋವಾವನ್ನು ಪ್ರವೇಶ ಮಾಡಿ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಕ್ಕಂಥದ್ದು ಈ ರೀತಿಯ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರೋದ್ರಿಂದ ಮೊದಲನೇ ಕಾನ್ಸೆಪ್ಟ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ಓಕೆನಾ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಈ ಕೆಳಗಿನ ಯಾವ ನದಿ ಕರ್ನಾಟಕದಿಂದ ಹೊರಗಡೆ ಸಮುದ್ರವನ್ನು ಸೇರುತ್ತದೆ ಅಂತ ಬಂದಾಗ ದಟ್ ಈಸ್ ಮಹದಾಯಿ ಒಂದು ವೇಳೆ ಮಹದಾಯಿ ಕೊಡಲಾರ್ದೆ ಇಲ್ಲಿ ಏನಾದರೂ ಬರ್ಪೊಳೆ ಅಂತ ಕೊಟ್ಟಿದ್ರೆ ಬರ್ಪೊಳೆ ಇದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಮೂಲಕ ಹಾದು ಆ ನಂತರ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಕ್ಕಂಥದ್ದು ಸೊ ಮೊದಲನೇ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಅಂತ ಅಂದ್ಕೊಂತಾನೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಬಹುತೇಕ ನದಿಗಳು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರ ಸೇರ್ತವೆ ಎಕ್ಸೆಪ್ಟ್ ಮಹದಾಯಿ ಮತ್ತು ಬರ್ಪೊಳೆ ಮಹದಾಯಿ ಕರ್ನಾಟಕ ಗೋವಾ ರಾಜ್ಯಗಳ ಮೂಲಕ ಹಾದು ಸಮುದ್ರವನ್ನು ಸೇರಿದರೆ ಬರ್ಪೊಳೆ ಇದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಮೂಲಕ ಹಾದು ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತದೆ ಎಸ್ ಇದು ಮೊದಲನೇ ಕಾನ್ಸೆಪ್ಟ್ ಆದರೆ ಇನ್ನು ಎರಡನೇ ಕಾನ್ಸೆಪ್ಟ್ ನೋಡ್ರಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಎಸ್ ಈ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಮತ್ತೊಂದು ಲಕ್ಷಣ ಇಲ್ಲೋಡ್ರಿ ಈ ಕರ್ನಾಟಕದ ಒಟ್ಟು ಭೂವಿಸ್ತೀರ್ಣದ ವ್ಯಾಪ್ತಿಯಲ್ಲಿ ಶೇಕಡ 13% ಭೂಭಾಗದಲ್ಲಿ ಮಾತ್ರ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಹರಿದೇ ಹೋಗ್ತವೆ ಕ್ಲಿಯರ್ ಸರ್ ಸೊ ಕೇವಲ 13% ಭೂಭಾಗದಲ್ಲಿ ಮಾತ್ರ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಹಾದೋಗ್ತವೆ ಶೇಕಡ 87% ಭೂವ್ಯಾಪ್ತಿ ಒಳಗೆ ಈ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಥವಾ ಇನ್ನಿತರ ನದಿ ವ್ಯವಸ್ಥೆ ಕಂಡು ಬರ್ತಕ್ಕಂಥದ್ದು ಅದರಲ್ಲಿಯೂ ಕೃಷ್ಣಾ ನದಿ ವ್ಯವಸ್ಥೆ ಕರ್ನಾಟಕದ ಶೇಕಡ 60% ಭೂವ್ಯಾಪ್ತಿಯೊಳಗೆ ತನ್ನ ಜಲಾನಯನ ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ವ್ಯಾಪ್ತಿಯೊಳಗೆ
ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಂತಂದ್ರೆ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಕರ್ನಾಟಕದ ಒಟ್ಟು ಭೂವ್ಯಾಪ್ತಿಯ ಶೇಕಡಾ 13% ಭೂವ್ಯಾಪ್ತಿಯೊಳಗೆ ಹಾದು ಹೋದರೂ ಕೂಡ ಈ ನದಿಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ನೀರಿನ ಸಾಮರ್ಥ್ಯ ತುಂಬ ಹೆಚ್ಚಾಗಿದೆ. ಓಕೆನಾ? ತುಂಬ ಹೆಚ್ಚಾಗಿದೆ. ಈ ತುಂಬ ಹೆಚ್ಚಾಗಿರೋದಕ್ಕೆ ಸಾಕ್ಷಿಗಳೇನು ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಈ ಒಂದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಆಲ್ಮೋಸ್ಟ್ ಇವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲೇ ಹಾದು ಬರ್ತವೆ. ಆಲ್ಮೋಸ್ಟ್ ಈ ನದಿಗಳು ಪಶ್ಚಿಮ ಘಟ್ಟದಲ್ಲೇ ಹುಟ್ಟಿ ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಆನಂತರ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಈ ಪಶ್ಚಿಮ ಘಟ್ಟಗಳ ಇರುವ ಪರಿಣಾಮ ಇವು ಪೂರ್ವಾಭಿಮುಖವಾಗಿ ಹರಿಯೋದಕ್ಕೆ ಒಂದಿಷ್ಟು ಪ್ರಾದೇಶಿಕ ವಿಭಾಗ ಸಮಸ್ಯೆಯಾಗಿರ್ತಕ್ಕಂಥದ್ದು. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್, ಈ ಪಶ್ಚಿಮಾಭಿಮುಖವಾಗಿ ಹಾದು ಬರುವಂತಹ ಈ ನದಿಗಳಲ್ಲಿ ಆಲ್ಮೋಸ್ಟ್ ಕಣಿವೆ ಪ್ರದೇಶಗಳಲ್ಲಿ ಹಾದು ಬರುವುದರಿಂದ ಈ ನದಿಗಳು ಈಗ ಹಾದು ಬರಬೇಕಾದ ಸಂದರ್ಭದೊಳಗೆ ಈಗ ಕಣಿವೆ ಪ್ರದೇಶಗಳ ಮೂಲಕ ಹಾದು ಬರ್ತವೆ ಅಂತ ತಿಳ್ಕೊಳ್ಳೋಣ. ಈಗ ಈ ರೀತಿಯ ಪ್ರದೇಶಗಳ ಮೂಲಕ ಹಾದು ಬರಬೇಕಾದ್ರೆ ಎಸ್ ಈ ಮೇಲ್ಭಾಗದ ಮೂಲಕ ಹಾದು ಬರಬೇಕಾದ್ರೆ ಆಲ್ಮೋಸ್ಟ್ ನದಿಗಳೇನಾಗ್ತವೆ ಕಣಿವೆಗಳ ಮೂಲಕ ಹಾದು ಬರಬೇಕಾದ್ರೆ ಜಲಪಾತಗಳನ್ನು ಸೃಷ್ಟಿ ಮಾಡ್ತವೆ. ಜಲಪಾತಗಳನ್ನು ಸೃಷ್ಟಿ ಮಾಡ್ತವೆ, ಮೇಲಿಂದ ವೇಗವಾಗಿ ಧುಮ್ಮಿಕ್ಕೋದ್ರಿಂದ ನದಿಯ ನೀರಿನ ಹರಿವಿನ ಪಾತ್ರನೂ ಕೂಡ ತುಂಬ ವೇಗವಾಗಿರ್ತದೆ. ಸೊ ಇಲ್ಲಿ ಎರಡನೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ವೇಗವಾಗಿ ಹರಿಯುತ್ತವೆ. ಯಾಕಂದರೆ ಅವು ಕಣಿವೆ ಮಾರ್ಗಗಳ ಮೂಲಕ ಹಾದು ಹೋಗ್ತವೆ. ಆಮೇಲೆ ಇನ್ನೊಂದು, ಬಹುತೇಕ ನದಿಗಳು ತಾವು ಹರಿಯುವ ಸಂದರ್ಭಗಳಲ್ಲಿ ಜಲಪಾತಗಳನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು. ನಾಳೆ ಈ ಅಷ್ಟು ನದಿ ವ್ಯವಸ್ಥೆ ಓದಬೇಕಾದ್ರೆ ಯಾವ್ಯಾವ ನದಿಗಳಿಂದ ಯಾವ್ಯಾವ ಜಲಪಾತಗಳು ಇದ್ದಾವೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಆನಂತರ ಎರಡನೇದು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ವೇಗವಾಗಿ ಹಾದು ಹೋಗ್ತವೆ. ಈ ನದಿಗಳು ವೇಗವಾಗಿ ಹಾದು ಹೋಗ್ತವೆ ಅಂದರೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಸೂಕ್ತವಾಗಿರುವಂತಹ ನದಿಗಳಾಗಿವೆ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುದಕ್ಕೆ ತುಂಬ ಸೂಕ್ತ ಅಂತಂದರೆ ಜಲವಿದ್ಯುತ್ ಉತ್ಪಾದನೆಗೆ ತುಂಬ ಸೂಕ್ತವಾಗಿರತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವಿಲ್ಲಿ ಗಮನಿಸಬೇಕು, ಕರ್ನಾಟಕದ ಒಟ್ಟು ವಿದ್ಯುತ್ನ ಉತ್ಪಾದನೆಯ ವ್ಯಾಪ್ತಿಯೊಳಗೆ ಉಷ್ಣ ವಿದ್ಯುತ್ ಸ್ಥಾವರಗಳ ಮೂಲಕ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಯಾದರೆ ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ನ ಪ್ರಮಾಣದಲ್ಲಿ ಜಲವಿದ್ಯುತ್ನ ವ್ಯಾಪ್ತಿನೇ ಅತಿ ಹೆಚ್ಚಾಗಿರತಕ್ಕಂಥದ್ದು. ಸೊ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ, ಕರ್ನಾಟಕದಲ್ಲಿ ಕರ್ನಾಟಕ ಯಾವ ವಿಧದ ಮೂಲಕ ಅತಿ ಹೆಚ್ಚಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ಳುತ್ತೆ ಅಂತಂದರೆ ಅದು ಜಲವಿದ್ಯುತ್ನ ಮೂಲಕ ಅತಿ ಹೆಚ್ಚಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ತದೆ. ಸೊ ಅದರಲ್ಲಿಯೂ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅತ್ಯಂತ ವೇಗವಾಗಿ ಹರಿತಾ ಇದ್ದಾವೆ. ಆ ವೇಗವಾಗಿ ಹರಿಯೋದ್ರಿಂದ ಇವು ಯಾವುದಕ್ಕೆ ತುಂಬ ಉತ್ತಮ ಅಂತಂದರೆ ಜಲವಿದ್ಯುತ್ ಉತ್ಪಾದನೆಗೆ ತುಂಬ ಸೂಕ್ತವಾಗಿರುವಂತಹ ನದಿಗಳು ಅಂಥೇಳಿ. ಇಸ್ ದ ಕ್ಲಿಯರ್ ಸರ್? ಇದಾದಮೇಲೆ ಇನ್ನು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ನೋಡ್ರಿ, ಶೇಕಡ 13% ಭೂವ್ಯಾಪ್ತಿಯೊಳಗೆ ಈ ನದಿಗಳು ಹಾದು ಹೋಗ್ತವೆ. ಆದರೆ ಈ ನದಿಗಳ ವ್ಯಾಪ್ತಿಯೊಳಗೆ ನೀರಿನ ಸಾಮರ್ಥ್ಯ ತೀರ ಹೆಚ್ಚಾಗಿದೆ ಅಂತಂದು ಹೇಳಿ ನೋಡ್ರಿ. ತೀರ ಹೆಚ್ಚಾಗಿದೆ ಅಂತಂದರೆ ನೋಡ್ರಿ, ಶೇಕಡ 87% ಭೂವ್ಯಾಪ್ತಿ ಇದೆ. ಇದು ಶೇಕಡ 87% ಭೂವ್ಯಾಪ್ತಿ ಇದ್ದು ಈ ವ್ಯಾಪ್ತಿಯಲ್ಲಿ ಕಂಡುಬರುವ ನೀರಿನ ಸಾಮರ್ಥ್ಯ ಎಷ್ಟಪ್ಪ ಅಂತಂದರೆ 48%ರಷ್ಟು ನೀರಿನ ಸಾಮರ್ಥ್ಯ ಇದ್ದರೆ ಪಶ್ಚಿಮಾಭಿಮುಖವಾಗಿ ಹಾದು ಹೋಗುವ ನದಿಗಳಲ್ಲಿ ಶೇಕಡ 52% ನೀರಿನ ಸಾಮರ್ಥ್ಯ ಇದೆ ಅಂತಂದೇಳಿ ನೋಡ್ರಿ. ಕರ್ನಾಟಕದೊಳಗೆ ಈ ಕೇವಲ 13% ಭೂವ್ಯಾಪ್ತಿ ಒಳಗೆ 52% ಸಾಮರ್ಥ್ಯದ ನೀರಿನ ವ್ಯಾಪ್ತಿ ಇದ್ದರೆ ಭಾರತದ ಕರ್ನಾಟಕದ ಬಹುತೇಕ ಭೂವ್ಯಾಪ್ತಿಯೊಳಗೆ 48%ರಷ್ಟು ನೀರಿನ ಸಾಮರ್ಥ್ಯ ಮಾತ್ರ ಇರತಕ್ಕಂಥದ್ದು. ಈ ಅಂಕಿಅಂಶಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನೆಂದರೆ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ನೀರಿನ ಸಾಮರ್ಥ್ಯ ತೀರ ಹೆಚ್ಚಾಗಿರೋದು ಅಂತಂದೇಳಿ. ಹೌದಲ್ವಾ? ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ನೀರಿನ ಸಾಮರ್ಥ್ಯ ತೀರ ಹೆಚ್ಚಾಗಿದೆ. ಹಾಗಾದರೆ ಈ 48% ಭೂವ್ಯಾಪ್ತಿಯ 48% ನೀರನ್ನೇ ಇಟ್ಕೊಂಡು ನಾವೇನು ಮಾಡ್ತೇವೆ, ಭಾರತದ ಕರ್ನಾಟಕದ ಶೇಕಡ 90% ಭೂವ್ಯಾಪ್ತಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ಕೊಂಡಿದ್ದಾವೆ. ಒಂದು ವೇಳೆ ಈ 52% ನೀರಿನ ಸಾಮರ್ಥ್ಯ ಏನಾದರೂ ಕರ್ನಾಟಕದ ಈ ಕೃಷಿ ಭೂಮಿಗೆ ಲಭ್ಯ ಆಗಿಬಿಟ್ರೆ ಶತಮಾನಗಳ ಕಾಲ ನಮಗೆ ಈ ನೀರಿನ ಕೊರತೆನೇ ಇರೋಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ಕೃಷಿ ತಜ್ಞರು ಅಭಿಪ್ರಾಯಪಡ್ತಾರೆ. ಬಟ್ ಈ ನದಿಗಳನ್ನು ಅಷ್ಟು ಸುಲಭವಾಗಿ ಈ ಕಡೆ ತಿರುಗಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ಒಂದಿಷ್ಟು ಪರಿಸರ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ
ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತನೂ ಹೆಚ್ಚು ನೀರಿನ ಸಾಮರ್ಥ್ಯ ಇರೋದ್ರಿಂದ ಆಲ್ಮೋಸ್ಟ್ ಈ ನದಿಗಳೇನಾಗ್ತವೆ ಈ ಕೃಷಿ ಭೂಮಿಯ ವ್ಯಾಪ್ತಿಯೊಳಗೆ ಹಾದು ಹೋಗೋದಕ್ಕಿಂತ ಬದಲಾಗಿ ಕಣಿವೆ ಪ್ರದೇಶದಲ್ಲಿ ಹಾದು ಆಲ್ಮೋಸ್ಟ್ ಸಮುದ್ರವನ್ನು ಸೇರ್ಕೊಂಡ್ಬಿಡ್ತವೆ. ಈ ನದಿಗಳಿಂದ ಜಲವಿದ್ಯುತ್ತನ್ನು ಮಾತ್ರ ಉತ್ಪಾದನೆ ಮಾಡ್ಕೋಬೋದು, ಕೃಷಿಗೆ ನೀರಿನ ಬಳಕೆ ತೀರ ಕಡಿಮೆ ಇರೋದು. ಪರಿಣಾಮ ಏನು ಮಾಡಿದ್ರು, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಂದ, ಮುಖ್ಯವಾಗಿ ನೆನಪಿರಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಗೆ ಬಂದು ಸೇರುವಂತಹ ಸಣ್ಣ ಪುಟ್ಟ ನಾಲಾಗಳು, ತೊರೆಗಳು, ಅವುಗಳನ್ನು ಏನಾದರೂ ಪೂರ್ವಕ್ಕೆ ಏನಾದರೂ ತಿರುಗಿಸೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಅದಕ್ಕೆ ಎದುರಾಗಬಹುದಾದಂತಹ ಪರಿಸರಾತ್ಮಕ ಸಮಸ್ಯೆಗಳು, ಭೌಗೋಳಿಕ ಸಮಸ್ಯೆಗಳು, ಇವುಗಳಿಗೆ ಪರಿಹಾರಗಳು, ಇವುಗಳನ್ನು ಗುರುತಿಸೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ಮಾಡಿತು, ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ನೀರನ್ನು ಪೂರ್ವಾಭಿಮುಖವಾಗಿ ವೈಜ್ಞಾನಿಕವಾಗಿ ತಿರುಗಿಸೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಅಂತಂದೇಳಿ ತಿಳ್ಕೊಳ್ಳೋದಕ್ಕೆ ಇಲ್ಲೊಂದು ಸಮಿತಿಯನ್ನು ನೇಮಕ ಮಾಡಿತು. ದಟ್ ಈಸ್ ಪರಮಶಿವಯ್ಯ ಸಮಿತಿ ಅಂತಂದೇಳಿ ಕರೀತೇವೆ ನಾವು ಅದನ್ನು. ಯಾವ ಸಮಿತಿ ಅದು? ಪರಮಶಿವಯ್ಯ ಸಮಿತಿ ಅಂತ ಹೇಳಿ, ನ್ಯಾಯಮೂರ್ತಿ ಪರಮಶಿವಯ್ಯ ಸಮಿತಿ ಅಂತ ಹೇಳಿ. ಈ ಸಮಿತಿ ನೇಮಕಗೊಂಡ ಅತಿ ಮುಖ್ಯ ಉದ್ದೇಶ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯ ನೀರನ್ನೇನಾದರೂ ವೈಜ್ಞಾನಿಕವಾಗಿ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ತಿರುಗಿಸೋದಕ್ಕೆ ಸಾಧ್ಯ ಇದೆಯಾ ಅಂತಂದೇಳಿ ತಿಳ್ಕೊಳ್ಳೋದಕ್ಕೆ. ಸೊ ಈ ವರದಿ ನೋಡ್ರಿ, ಇವ್ರದ್ದು 1974 ಸಮಯದೊಳಗೆ ಈ ಸಮಿತಿಯನ್ನು ನೇಮಕ ಮಾಡಲಾಯಿತು ಅಂತಂದೇಳಿ ಕೆಲವೊಂದಿಷ್ಟು ವರದಿಗಳು ಹೇಳ್ತವೆ. ಕೆಲವೊಂದಿಷ್ಟು ವರದಿಗಳು 1972 ಈ ಸಮಿತಿ ನೇಮಕ ಆಯಿತು ಅಂತಂದೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಆದರೆ ಅದೇನೇ ಇರಲಿ, ಈ ಸಮಿತಿಯ ಕೆಲವೊಂದು ವಿಷಯಾಂಶಗಳು ಏನಿದ್ವು ಅನ್ನೋದು ಇಲ್ಲಿ ಮುಖ್ಯ ಆಗ್ತದೆ. ಅವರೇ ಹೇಳುವ ಹಾಗೆ, ಈ ಸಮಿತಿಯೇ ಹೇಳುವ ಹಾಗೆ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹಾದು ಹೋಗುವ ನದಿಯ ನೀರಿನಲ್ಲಿ ಸುಮಾರು 3000 TMCಗಿಂತಲೂ ಅಧಿಕ ನೀರಿನ ಸಾಮರ್ಥ್ಯ ಇದೆ ಅಂತಂದೇಳಿ ಹೇಳ್ತಾರೆ ಅವರು. 3000 TMCಗಿಂತಲೂ ಅಧಿಕ ನೀರಾವರಿ ಸಾಮರ್ಥ್ಯ ಅಂತಂದರೆ ಇದು ಅತಿದೊಡ್ಡ ನೀರಿನ ಸಾಮರ್ಥ್ಯ ಆಯ್ತು ಇದು. ಓಕೆನಾ, ನೆನಪಿರಲಿ, 1 TMC ಇಸ್ ನಥಿಂಗ್ ಬಟ್ TMC, ಇದು ನಿಂತ ನೀರಿನ ಸಾಮರ್ಥ್ಯವನ್ನು ಅಡೀತದೆ. 1000 million cubic feet ಅನ್ಬೇಕು ನಾವು ಇದನ್ನು, ಲೀಟರ್ ಅಲ್ಲ, ಕ್ಯೂಬಿಕ್ ಫೀಟ್, ಅಡಿಗಳಲ್ಲಿ ಇದನ್ನು ಅಳತೆ ಮಾಡ್ತವೆ. TMC ಇಸ್ ನಥಿಂಗ್ ಬಟ್ 1000 million cubic feet ಅಂತ ಹೇಳಿ. ಈ 1000 million cubic feet ಅರ್ಥ ಆಗಲಿಲ್ಲ ಅಂತಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 1000 ಅಡಿ ಅಗಲ, 1000 ಅಡಿ ಉದ್ದ, 1000 ಅಡಿ ಆಳ. 1000 ಅಡಿ ಅಗಲ, 1000 ಅಡಿ ಉದ್ದ, 1000 ಅಡಿ ಆಳ, ಎಷ್ಟು ನೀರು ನಿಂತ್ಕೊಳ್ತದೋ ಅದನ್ನು ನಾವು 1 TMC ಅಂತ ಕರೀತೇವೆ. ಅಂದರೆ 1 TMC ಅಗಾಧ ನೀರಿನ ರಾಶಿ ಅದು. ಹಾಗೆ ಈ ಒಂದು ನೀರಿನ ವ್ಯಾಪ್ತಿಯೊಳಗೆ ಸುಮಾರು 1000 TMCಗಳಷ್ಟು ನೀರಿನ ಸಾಮರ್ಥ್ಯ ಇದೆ ಅಂತಂದೇಳಿ ಅವರು ವರದಿ ಕೊಟ್ಟರು. ಆದರೆ ಇಷ್ಟು ನೀರನ್ನು ಪೂರ್ವಾಭಿಮುಖವಾಗಿ ತಿರುಗಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಏನಾದರೂ ತಿರುಗಿಸ್ಬಿಟ್ರೆ ಇಲ್ಲಿರುವಂತಹ ಪಶ್ಚಿಮ ಘಟ್ಟಗಳೇ ಬಹುತೇಕ ಬದಲಾಗೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಆದರೆ ವೈಜ್ಞಾನಿಕವಾಗಿ ಈ ನದಿಯ ನೀರಿನಿಂದ ಸುಮಾರು 368 TMC ನದಿ ನೀರನ್ನು, 368 TMCಗಳಷ್ಟು ನದಿ ನೀರನ್ನು ಏನು ಮಾಡ್ಬೋದು, ಪೂರ್ವಕ್ಕೆ ತಿರುಗಿಸ್ಬೋದಕ್ಕೆ ಸಾಧ್ಯ ಇದೆ ಅಂತಂದೇಳಿ ಈ ಸಮಿತಿ ವರದಿಯನ್ನು ನೀಡಿತು. ಸರ್, ಹಾಗಿದ್ರೆ ಈ TMC ನೀರುಗಳಷ್ಟು ಪೂರ್ವಾಭಿಮುಖವಾಗಿ ತಿರುಗಿಸಿದರೆ ಇಲ್ಲಿ ಏನಾದರೂ ಪರಿಸರಕ್ಕೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿದಾವ ಅಥವಾ ಅರಣ್ಯ ನಾಶ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ, ಎಸ್ ಅಫ್ಕೋರ್ಸ್, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ, ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಸಂದರ್ಭದೊಳಗೆ ಅರಣ್ಯ ನಾಶ ಆಗ್ತದೆ. ಆದರೆ ಆ ವ್ಯಾಪ್ತಿಯಲ್ಲಿ ಮರು ಅರಣ್ಯೀಕರಣಕ್ಕೆ ಅವಕಾಶ ಇರುತ್ತೆ. ಆ ಆಧಾರವನ್ನು ಇಟ್ಕೊಂಡು ಇಲ್ಲೇನು ಮಾಡಿದ್ರು, ಈ 368 TMCಗಳಷ್ಟು ನೀರನ್ನು ಪೂರ್ವಾಭಿಮುಖವಾಗಿ ಹರಿಸೋದಕ್ಕೆ ಸಾಧ್ಯ ಇದೆ ಅಂತಂದೇಳಿ ಇವರು ವರದಿಯನ್ನು ಕೊಟ್ಟರು. ಆ 368 TMC ನೀರನ್ನು ಮತ್ತೆ ಪೂರ್ವಕ್ಕೆ ತಿರುಗಿಸ್ಬೇಕಾದ್ರೆ ಸುಮಾರು ಏಳು ಹಂತದ ಯೋಜನೆಗಳನ್ನು ಇವರು ರೂಪಿಸಿಕೊಟ್ಟಿದ್ದಾರೆ. ಈ 7 ಹಂತದ ಯೋಜನೆಗಳಲ್ಲಿ ಮೊದಲನೆಯ ಹಂತ ದಟ್ ಈಸ್ ಎತ್ತಿನ ಹೊಳೆ ಯೋಜನೆ ಅಂತ ಹೇಳಿ, ಯಾವುದು ಎತ್ತಿನ ಹೊಳೆ ಯೋಜನೆ, ಇದು ಪರಮಶಿವಯ್ಯ ಸಮಿತಿಯ ಒಂದಿಷ್ಟು ವರದಿಯಾಗಿರ್ತಕ್ಕಂಥದ್ದು. ಈ ಎತ್ತಿನ ಹೊಳೆ ಯೋಜನೆಯನ್ನು ನಾವು ನೇತ್ರಾವತಿ ನದಿ ತಿರುವು ಯೋಜನೆ ಅಂತಲೂ ಕೂಡ ಕರೀತೇವೆ. ನೇತ್ರಾವತಿ ನದಿ ತಿರುವು ಯೋಜನೆ ಅಂದರೆ ನೇತ್ರಾವತಿ ನದಿಗೆ ಹೋಗಿ ಸೇರುವಂತಹ ಸಣ್ಣ ಪುಟ್ಟ ತೊರೆಗಳು, ನಾಲಾಗಳು, ಅವುಗಳನ್ನು ಪೂರ್ವಕ್ಕೆ ತಿರುಗಿಸುವಂತಹ ಯೋಜನೆ, ದಟ್ ಈಸ್ ಎತ್ತಿನ ಹೊಳೆ ಯೋಜನೆ ಅಂಥೇಳಿ, ಅಥವಾ ನೇತ್ರಾವತಿ ನದಿ ತಿರುವು ಯೋಜನೆ ಅಂತೇಳಿ ಕರೀತೇವೆ. ಯಾಕೆ ಇದನ್ನ ಇಲ್ಲಿ ನಿಮಗೆ ತುಂಬ ಮುಖ್ಯ ಅಂತಂದೇಳಿ ಅನಿಸೋದಾಗಿತ್ತು ಅಂತಂದರೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲ PSIನ ಎಸ್ಸೆಗಳಲ್ಲಿ, KSನ ಎಸ್ಸೆಗಳಲ್ಲಿ ನಿಮಗೆ ಇವು ಸಹಜವಾಗಿ ಕೇಳಬಹುದಾದಂತಹ ಸಾಧ್ಯತೆ ಇರುವ ಪ್ರಶ್ನೆಗಳು. ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸಾಧ್ಯತೆಗಳು ಮತ್ತು ಅದಕ್ಕಿರುವಂತಹ ಸವಾಲುಗಳ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಕೇಳಿದಾಗ ಸಾಧ್ಯತೆಯ ಬಗ್ಗೆ ಇರುವಂತಹ ಮಾಹಿತಿ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಇಲ್ಲಿ ಪರಮಶಿವಯ್ಯ ಸಮಿತಿಯ ವರದಿಯನ್ನು ನಾವು ಚರ್ಚೆ ಮಾಡ್ಬೋದು. ಇಲ್ಲಿ
ಹೌದಲ್ವಾ? ಸೊ ಆ ಕಾರಣಕ್ಕೆ ಇದೊಂದಿಷ್ಟು ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಪೂರ್ವಾಭಿಮುಖವಾಗಿ ವೈಜ್ಞಾನಿಕವಾಗಿ ಹರಿಯೋದಕ್ಕೆ ಸಾಧ್ಯ ಇರುವ ಹಾಗೆ ನೇಮಕಗೊಂಡಿದ್ದಂತಹ ಸಮಿತಿ ಯಾವುದು ಅಂತಂದರೆ ದಟ್ ಈಸ್ ಪರಮಶಿವಯ್ಯ ಸಮಿತಿ ಅಂತ ಹೇಳಿ. ಈ ಸಮಿತಿಯ ವರದಿ ಅನ್ವಯ ಎಷ್ಟು ಟಿ ಎಮ್ ಸಿಗಳಷ್ಟು ನೀರನ್ನು ನಾವು ಪೂರ್ವಕ್ಕೆ ತಿರುಗಿಸೋದಕ್ಕೆ ಅವಕಾಶ ಇದೆ ಅಂತಂದರೆ 368 ಟಿ ಎಮ್ ಸಿಗಳಷ್ಟು ನೀರನ್ನು ಪೂರ್ವಕ್ಕೆ ಹರಿಸೋದಕ್ಕೆ ಸಾಧ್ಯತೆ ಇದೆ ಅಂತಂದೇಳಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಅನ್ವಯ ಮೊದಲನೇ ಯೋಜನೆ ಯಾವುದಂದ್ರೆ ಎತ್ತಿನಹೊಳೆ ಯೋಜನೆ. ಈ ಎತ್ತಿನಹೊಳೆ ಯೋಜನೆಯನ್ನು 2012ರಲ್ಲಿ ಜಾರಿಗೆ ತಗೊಂಬಂದಿದ್ದಾರೆ. ಇನ್ನು ಈ ಕಾಮಗಾರಿ ನಡೀತಾ ಇದೆ. ಈ ವರ್ಷದ ಬಜೆಟ್ನಲ್ಲಿಯೂ ಕೂಡ ಇದಕ್ಕೊಂದಿಷ್ಟು ಆರ್ಥಿಕ ನೆರವನ್ನು ತೆಗೆದಿಟ್ಕೊಂಡಿದ್ದಾರೆ. ಆಮೇಲೆ ಬಜೆಟ್ನ ವಿಚಾರಕ್ಕೆ ಅಂತ ಬಂದಾಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 2020 ಕೆ ಎಸ್ನ ಪ್ರಿಲಿಮ್ಸ್ನ ಎಕ್ಸಾಮ್ನೊಳಗೆ ಆ ಬಜೆಟ್ನ ಗಾತ್ರ ಎಷ್ಟಿತ್ತು ಅಂತಲೂ ಪ್ರಶ್ನೆ ಕೇಳಿದ್ದಾನೆ. ಜೊತೆಗೆ ಮಹದಾಯಿ ಯೋಜನೆಗೆ ಆ ಸಂದರ್ಭದೊಳಗೆ ಎಷ್ಟು ಬಜೆಟ್ನ ವ್ಯಾಪ್ತಿಯನ್ನು ತೆಗೆದಿಟ್ಟಿದ್ರು ಅನ್ನುವ ಆಧಾರದ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾನೆ. ಹಾಗಾಗಿ ಈ ಎತ್ತಿನಹೊಳೆ ಯೋಜನೆಗೆ 2022 ಮತ್ತು 2023ನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನು ತೆಗೆದಿಟ್ಟಿದ್ದಾನೆ ಅನ್ನೋದನ್ನು ಕೂಡ ಒಂದಿಟ್ಟು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ನಾಳೆ ನಿಮಗೆ ಇದು ಮುಗಿದ್ಮೇಲೆ ಕರ್ನಾಟಕ ಜಾಗ್ರಫಿ ಇನ್ನೇನು 2 ಕ್ಲಾಸ್ ಆಯ್ತು ಅಂತ ಕರ್ನಾಟಕ ಜಾಗ್ರಫಿಗೆ ಆಲ್ಮೋಸ್ಟ್ ಕವರ್ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಸ್ಟೇಟ್ ಇಂಪಾರ್ಟೆಂಟ್ ಶುರು ಮಾಡುತ್ತಾನೆ, ಅಲ್ಲಿ ಅವುಗಳ ಬಗ್ಗೆ ಮಾಹಿತಿ ಇರುತ್ತೆ, ಅವುಗಳನ್ನು ಚರ್ಚೆ ಮಾಡೋಣ. ಎಸ್, ಇಸ್ ದಟ್ ಕ್ಲಿಯರ್ ಸರ್? ಇದಿಷ್ಟು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಗೆ ಸಂಬಂಧಪಟ್ಟಂಥ ಮೇನ್ ಕಾನ್ಸೆಪ್ಟ್ಗಳಾದರೆ ಇನ್ನು ಒಂದೊಂದೇ ನದಿಗಳನ್ನು ತಗೊಂಡು ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಸ್ ದ ಕ್ಲಿಯರ್? ಸೊ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಅಥವಾ ವಿಶೇಷತೆಗಳೇನಪ್ಪ ಅಂದರೆ, ಬಹುತೇಕ ನದಿಗಳು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರವನ್ನು ಸೇರ್ತವೆ. ಆನಂತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತಲೂ ಹೆಚ್ಚು ವೇಗವಾಗಿ ಹರಿಯುತ್ತವೆ. ಇವುಗಳು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಸೂಕ್ತವಾಗಿದ್ದಾವೆ. ಈ ನದಿಯ ನೀರಿನ ವ್ಯಾಪ್ತಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಯ ನೀರಿನ ವ್ಯಾಪ್ತಿಗಿಂತಲೂ ಅತಿ ಹೆಚ್ಚಾಗಿದ್ದು, ಈ ನದಿಯ ನೀರನ್ನು ಪೂರ್ವಾಭಿಮುಖವಾಗಿ ತಿರುಗಿಸೋದಕ್ಕೆ ವೈಜ್ಞಾನಿಕ ಸಲಹೆಯನ್ನು ನೀಡಲಿಕ್ಕೆ ಪರಮಶಿವಯ್ಯ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಆ ಸಮಿತಿಯ ವರದಿ ಅನ್ವಯ ನಾವು ಪ್ರಸ್ತುತ ಕರ್ನಾಟಕದೊಳಗೆ ಎತ್ತಿನಹೊಳೆ ಯೋಜನೆಯನ್ನು ಕೈಗೊಂಡಿರತಕ್ಕಂಥದ್ದು. ಇಸ್ ದ ಕ್ಲಿಯರ್ ಸರ್? ಇದಿಷ್ಟು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಒಂದೊಂದೇ ನದಿ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ. ಕಾಳಿ ನದಿ ವ್ಯವಸ್ಥೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡ್ರಿ, ಈ ಕರ್ನಾಟಕ ನನ್ನ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದಾದ್ರೂ ವಿಷಯಾಂಶದ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ, ಕೊರತೆಗಳಿದ್ದರೆ, ಅಥವಾ ತಿಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಏನಾದರೂ ನಿಮಗೆ ನನ್ನ ಕಾಂಟ್ಯಾಕ್ಟ್ನ ಮಾಹಿತಿ ಲಭ್ಯ ಬೇಕಾಗಿತ್ತು ಅಂತಂದರೆ ನೆನ್ಪಿಟ್ಕೊಳ್ಳಿ, ನನ್ನ ಈ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. 9686617 34. ಈ ಕಾಂಟ್ಯಾಕ್ಟ್ನ ಮೂಲಕ ನೀವು ನನ್ನ ತಲುಪ್ಬೋದು. ಇಲ್ಲಿ ಚರ್ಚೆ ಆಗ್ತಿರುವ ಹಾಗೆ ಸರ್, ಒಂದಿಷ್ಟು ವಿದ್ಯಾರ್ಥಿಗಳು ನಿಮ್ಮ ಕಾಂಟ್ಯಾಕ್ಟನ್ನು ಕೇಳ್ತಾ ಇದ್ದಾರೆ, ಕಾಂಟ್ಯಾಕ್ಟನ್ನು ನೀಡ್ರಿ ಅಂತಂದೇಳಿ ಒಂದಿಷ್ಟು ಇಲ್ಲಿ ಒಂದಿಷ್ಟು ತೀರ್ಮಾನ ಆಗಿದ್ದರಿಂದ ಇದೊಂದಿಷ್ಟು ನೆನ್ಪಿಟ್ಕೊಳ್ಳಿ. ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ 9686617 34. ಈ ಕಾಂಟ್ಯಾಕ್ಟ್ ಮೂಲಕ ನನ್ನನ್ನು ನೀವು ತಲುಪ್ಬೋದು. ಇಲ್ಲ ಅಂದರೆ ನನ್ನದೇ ಟೆಲಿಗ್ರಾಮ್ ಚಾನಲ್ ಇತ್ತು, ಜಗದೀಶ ಸ್ಟೇಟ್ ಇಂಪಾರ್ಟೆಂಟ್ ಅಂತೇಳಿ, ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ನನ್ನ ತರಗತಿಗಳನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲ ಸರ್, ನಾನು ನಿಮಗೆ ನೇರವಾಗಿ ಸಿಗಬೇಕಾಗಿತ್ತನ್ನಪ್ಪ ಅಂತಂದರೆ ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ, ಅಲ್ಲಿ ನಾನು ನಿಮಗೆ ಲಭ್ಯ ಇರ್ತಾನೆ. ಆ ಮೂಲಕ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿಯೂ ಕೂಡ ನೀವು ನನ್ನನ್ನು ತಲುಪಿ ನಿಮ್ಮ ವಿಚಾರಗಳಿಗೆ ಅಥವಾ ನಿಮ್ಮ ವಿಷಯಗಳಿಗೆ ಕನ್ಫ್ಯೂಷನ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ಅಂಥೇಳಿ. ನಾನು ವೈಯಕ್ತಿಕವಾಗಿ ನಿಮಗೆ ಯುವರತ್ನ ಕರಿಯರ್ ಅಕಾಡೆಮಿ ಧಾರವಾಡ ಈ ವ್ಯಾಪ್ತಿಯಲ್ಲಿಯೂ ಕೂಡ ನಾನು ನಿಮಗೆ ಲಭ್ಯ ಇರ್ತೇನೆ. ಈ ಒಂದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ಓಕೆನಾ? ದೆನ್ ನೆಕ್ಸ್ಟ್ ಮುಂದುವರೆದು ಚರ್ಚೆ ಮಾಡೋದಾದರೆ, ದೆನ್ ನೆಕ್ಸ್ಟ್ ಗಮನಿಸಿ, ಮೊದಲನೇ ನದಿ ದಟ್ ಈಸ್ ಕಾಳಿ ನದಿ ಅಂಥೇಳಿ. ಈಗ ಮೊದಲನೇದು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಮೊದಲನೇ ನದಿ ವ್ಯವಸ್ಥೆ ದಟ್ ಈಸ್ ಕಾಳಿ ನದಿ ವ್ಯವಸ್ಥೆ, ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಗಮನಿಸಿ, ಯಾವುದು ಕಾಳಿ ನದಿಗೆ ಸಂಬಂಧಪಟ್ಟ ಹಾಗೆ ಎಸ್, ಮೊದಲನೇ ನದಿ ಕಾಳಿ ನದಿ. ಎಸ್, ಕಾಳಿ ನದಿ. ಕಾಳಿ ನದಿಯ ಉಗಮ ಅಂತ ಬಂದಾಗ, ಕಾಳಿ ನದಿಯ ಉಗಮ ಅಂತ ಬಂದಾಗ ಗಮನಿಸ್ಕೊಳ್ಳಿ, ಈ ನದಿಯ ಉಗಮ, ಕಾಳಿ ನದಿಯ ಉಗಮ ಅಂತ ಬಂದಾಗ, ಈ ಕಾಳಿ ನದಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ, ಈ ನದಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿಘಾಟ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿಘಾಟ್ ಎಂಬಲ್ಲಿ ಉಗಮಗೊಳ್ಳುತ್ತೆ. ಯಾವ ನದಿ ಇದು? ಕಾಳಿ ನದಿ. ಇದು ಉಗಮಗೊಳ್ಳುವ ಸ್ಥಳ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿಘಾಟ್ ಬಳಿ ಉಗಮಗೊಳ್ಳುತ್ತೆ ಈ ನದಿ. ಈ ನದಿ ಕರ್ನಾಟಕದಲ್ಲಿ ಸುಮಾರು 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು
ಸುಮಾರು 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಕಾರವಾರದ ಬಳಿ ಇಲ್ಲಿ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಸರ್ ಕಾಳಿ ನದಿಗೆ ಸಂಬಂಧಪಟ್ಟಿರತಕ್ಕಂತ ಕಾಳಿ ನದಿಯ ಉಗಮ ಅಂತ ಬಂದಾಗ ಇದು ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿ ಘಾಟ್ ಬಳಿ ಉಗಮಗೊಳ್ಳುತ್ತೆ ಈ ನದಿ ಸುಮಾರು 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಇದು ಕೂಡ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುವಂತಹ ನದಿ ಯಾವುದು ಅಂದರೆ ದಟ್ ಈಸ್ ಕಾಳಿ ನದಿ ಈ ಕಾರವಾರದ ಬಳಿ ಇಲ್ಲಿ ಸೀಬರ್ಡ್ ನೌಕಾನೆಲೆ ಇದೆ ಹೌದಾ ಭಾರತದ ಅತಿದೊಡ್ಡ ನೌಕಾನೆಲೆ ದಟ್ ಈಸ್ ಎ ಸೀಬರ್ಡ್ ನೌಕಾನೆಲೆ ಈ ಸೀಬರ್ಡ್ ನೌಕಾನೆಲೆಯ ಬಳಿ ಹಾದು ಹೋಗುವ ನದಿ ಯಾವುದು ಅಂತಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ಆ ಸೀಬರ್ಡ್ ನೌಕಾನೆಲೆಯ ಬಳಿ ಹಾದು ಹೋಗುವ ನದಿ ದಟ್ ಈಸ್ ಎ ಕಾಳಿ ನದಿ ಅಂತಂದೇಳಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅದಾದಮೇಲೆ ಫ್ರೆಂಡ್ಸ್ ನಾವಿಲ್ಲಿ ಗಮನಿಸಬೇಕಾಗಿರೋದು ಕಾಳಿ ನದಿಯ ವಿಶೇಷತೆಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ರಿ ಈ ಕಾಳಿ ನದಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹಾದು ಹೋಗುವಂತಹ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಇದು ಇದು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹಾದು ಹೋಗುವ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ದಟ್ ಈಸ್ ಕಾಳಿ ನದಿ ಅದಾದ ಮೇಲೆ ನಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹಾದು ಹೋಗುವ ನದಿ ಕೃಷ್ಣ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹಾದು ಹೋಗುವ ನದಿ ಕಾವೇರಿ ಅದಾದ ಮೇಲೆ ಈ ಕಾಳಿ ನದಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಾನೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹುಟ್ಟಿ ಎಸ್ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸಮುದ್ರ ಸೇರುವ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸಮುದ್ರ ಸೇರುವ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾನೆ ಅತಿ ಉದ್ದವಾದ ನದಿ ಯಾವುದು ಅಂತಂದರೆ ದಟ್ ಈಸ್ ಅ ಕಾಳಿ ನದಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹಾದು ಹೋಗುವ ನದಿ ಕೃಷ್ಣ ಕರ್ನಾಟಕದಲ್ಲಿ ಹುಟ್ಟಿ ಅತಿ ಉದ್ದವಾಗಿ ಹಾದು ಹೋಗುವ ನದಿ ಕಾವೇರಿ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರ ಸೇರುವ ಅತಿ ಉದ್ದವಾದ ನದಿ ಅಂತಂದರೆ ದಟ್ ಈಸ್ ಅ ಕಾಳಿ ನದಿ ಈಗ ಅತಿ ಉದ್ದವಾದ ನದಿ ಹುಟ್ಟಿ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹಾದು ಹೋಗುವ ನದಿ ಇವೆರಡರುಗಳ ಮೇಲೆ ಆಲ್ರೆಡಿ ಪ್ರಶ್ನೆ ಕೇಳಿದನಂದರೆ ಬಹುಶಃ ಅವನು ನೆಕ್ಸ್ಟ್ ದೃಷ್ಟಿ ಈ ನದಿಯ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಕೇಳುವ ಸಾಧ್ಯತೆಯ ಮೇಲೆ ಇರ್ತದೆ ಇದನ್ನು ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರ ಸೇರುವ ಅತಿ ಉದ್ದವಾದ ನದಿ ಯಾವುದು ಅಂದರೆ ದಟ್ ಈಸ್ ಕಾಳಿ ನದಿ ಅಂತ ಹೇಳಿ ಆಮೇಲೆ ಕಾಳಿ ನದಿಯ ಮತ್ತೊಂದು ವಿಶೇಷತೆ ಇದು ಅದೇ ಜಿಲ್ಲೆಯಲ್ಲಿನೇ ಹುಟ್ಟುತ್ತೆ ಅದೇ ಜಿಲ್ಲೆಯಲ್ಲಿನೇ ಸಮುದ್ರ ಸೇರುತ್ತೆ ಓಕೆನಾ ಅದೇ ಒಂದೇ ಜಿಲ್ಲೆಯಲ್ಲಿನೇ ಹುಟ್ಟಿ ಒಂದೇ ಜಿಲ್ಲೆಯಲ್ಲಿನೇ ಸಮುದ್ರ ಸೇರುತ್ತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಸಮುದ್ರ ಸೇರುವಂತಹ ನದಿ ಓಕೆ ಆಮೇಲೆ ಇದು ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಸಮುದ್ರ ಸೇರುತ್ತೆ ಅನ್ನೋದ್ರ ಜೊತೆಗೂ ಇದರ ಮತ್ತೊಂದು ವಿಶೇಷತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಹುಟ್ಟುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಅರಬ್ಬಿ ಸಮುದ್ರ ಸೇರುತ್ತೆ ಕರ್ನಾಟಕದಲ್ಲಿ ಎರಡು ನದಿಗಳು ಒಂದು ಕಾಳಿ ಇನ್ನೊಂದು ಅಘನಾಶಿನಿ ಕಾಳಿ ಮತ್ತು ಅಘನಾಶಿನಿ ಅದೇ ಜಿಲ್ಲೆಯಲ್ಲಿ ಹುಟ್ಟಿ ಅದೇ ಜಿಲ್ಲೆಯಲ್ಲಿನೇ ಸಮುದ್ರ ಸೇರುತ್ತವೆ ಈ ಒಂದು ಸ್ವಲ್ಪ ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅದಾದಮೇಲೆ ಕಾಳಿ ನದಿಯನ್ನು ಕರ್ನಾಟಕದಲ್ಲಿ ನಾವು ಕಪ್ಪು ನದಿ ಅಂತ ಕರೀತೇವೆ ಕಾಳಿ ನದಿಯನ್ನು ಕರ್ನಾಟಕದಲ್ಲಿ ಕಪ್ಪು ನದಿ ಅಂತ ಕರೀತೇವೆ ಯಾಕಿದು ಕಪ್ಪು ನದಿ ಅಥವಾ ಕಾಳಿ ನದಿಯನ್ನು ಯಾಕೆ ನಾವು ಕಪ್ಪು ನದಿ ಅಂತ ಕರಿತೇವೆ ಅಂದರೆ ನೆನಪಿರಲಿ ಈ ಕಾಳಿ ನದಿ ಹರಿವಿನ ಪಾತ್ರದಲ್ಲಿ ಕಪ್ಪು ಶಿಲಾ ಮೇಲ್ಮೈಯನ್ನು ಹೊಂದಿರೋದ್ರಿಂದ ಯಾವುದು ಕಪ್ಪು ಶಿಲಾ ಮೇಲ್ಮೈ ಯಾಕೆ ಅದಕ್ಕೆ ಹರಿತದೆ ಅಂತಂದರೆ ಮತ್ತು ನೀರು ಕಪ್ಪಾಗಿದ್ದಾವೆ ಸಾರ್ ಅಂತ ಅನ್ನಬಾರದು ನಾವಲ್ಲಿ ಅದು ಕಪ್ಪಾಗಿರೋದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪ ಅಂದರೆ ಕಪ್ಪು ಶಿಲಾ ಮೇಲ್ಮೈ ಅಂದರೆ ಕರಿ ಬಂಡೆಗಳೇ ಆ ನದಿಯ ಹರಿವಿನ ಪಾತ್ರದಲ್ಲಿ ತೀರ ಹೆಚ್ಚಾಗಿರೋದ್ರಿಂದ ಈ ನದಿ ಕಪ್ಪಾಗಿ ಕಾಣುತ್ತೆ ಇದು ಕಪ್ಪಾಗಿ ಕಾಣ್ತಾ ಇರೋದ್ರಿಂದ ಕಾಳಿಗೆ ಹೋಲಿಕೆ ಮಾಡಿ ಇದನ್ನು ಕಾಳಿ ನದಿ ಅಂತಂದೇಳಿ ಕರೀತಾ ಇರುವಂಥದ್ದು ಜೊತೆಗೆ ಈ ಕಪ್ಪಾಗಿರುವ ಶಿಲೆಗಳ ಮೂಲಕ ಹಾದು ಹೋಗೋದ್ರಿಂದ ಆದಷ್ಟು ಬೇಗ ಆ ನೀರು ಪಾಚಿಗಟ್ಟುತ್ತೆ ಪಾಚಿಗಟ್ಟೋದ್ರ ಜೊತೆ ಜೊತೆಗೆ ಅದ್ರ ಮೇಲೆ ನೀರಿನ ಹರಿವಿನ ಪಾತ್ರ ತೀರ ವೇಗವಾಗಿರುತ್ತೆ ಈ ಮೊಣಕಾಲ್ಗಿಂತ ಕೆಳಗಡೆ ನೀರಿದ್ದರೂ ಕೂಡ ಅದರ ಸೆಳೆತ ತೀರ ಹೆಚ್ಚಾಗಿರುತ್ತೆ ಆ ಆಧಾರದ ಮೇಲೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಹಾದು ಹೋಗುವ ನದಿ ಅಥವಾ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಹರಿಯುವ ನದಿ ಅಂತ ಕರೀತಾನೆ ಕರ್ನಾಟಕದಲ್ಲಿ ವೇಗವಾಗಿ ಹರಿಯುವ ನದಿ ಅಂತ ಕೇಳ್ತಾನೆ ಸೊ ವೇಗವಾಗಿ ಹರಿಯುವ ನದಿ ಅಂತ ಬಂದಾಗ ದಟ್ ಈಸ್ ಕಾಳಿ ನದಿ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಹರಿಯುವ ನದಿ ಯಾವುದು ಅಂತಂದರೆ ದಟ್ ಈಸ್ ಆಲ್ಸೋ
ಕಾಳಿ ನದಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಕಾಳಿ ನದಿ ಕರ್ನಾಟಕದ ಎಲ್ಲ ನದಿಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ವೇಗವಾಗಿ ಹರಿಯುತ್ತದೆ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಆಮೇಲೆ ಈ ಕಾಳಿ ನದಿಯ ವ್ಯಾಪ್ತಿಯಲ್ಲಿ ಅಥವಾ ಇದರ ಹರಿವಿನ ವ್ಯಾಪ್ತಿಯಲ್ಲಿ ನಮಗೆ ಇಲ್ಲೊಂದು ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ದಟ್ ಈಸ್ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದು ಇದು ಕಾಳಿ ನದಿಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. ದಿಸ್ ಇಸ್ ಇನ್ ಕರ್ನಾಟಕ. ಇಸ್ ದ ಕ್ಲಿಯರ್? ಸೊ ಈ ವ್ಯಾಪ್ತಿಯನ್ನು ಒಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇದನ್ನು ಕಪ್ಪು ನದಿ ಅಂತ ಕರೀತೇವೆ, ಬಿಕಾಸ್ ಆಫ್ ಕಪ್ಪು ಶಿಲಾ ಮೇಲ್ಮೈ ಮೂಲಕ ಹಾದು ಹೋಗುತ್ತದೆ. ಆಮೇಲೆ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಹರಿಯುವ ನದಿ ಯಾವುದು ಅಂತಂದರೆ ದಟ್ ಈಸ್ ಕಾಳಿ ನದಿ. ಈ ಕಾಳಿ ನದಿಯ ಹರಿವಿನ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಅಂತಂದರೆ ದಟ್ ಈಸ್ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ. ಓಕೆನಾ? ದ ನೆಕ್ಸ್ಟ್, ಕಾಳಿ ನದಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ವಿಷಯಾಂಶಗಳನ್ನು ಚರ್ಚೆ ಮಾಡೋದಾದರೆ ಅಥವಾ ತಿಳ್ಕೊಳ್ಳೋದಾದರೆ ಗಮನಿಸಿ ಸರ್, ಕಾಳಿ ನದಿಯ ಹರಿವಿನ ವ್ಯಾಪ್ತಿಯಲ್ಲಿ ಕಾಳಿ ನದಿ ಇದು ತಾನು ಹರಿಯುವ ಸಂದರ್ಭದೊಳಗೆ ನೆನಪಿರಲಿ, ಈ ಕಾಳಿ ನದಿಯ ಎಡದಂಡೆಯ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ. ದಟ್ ಈಸ್ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು. ಯಾವುದು? ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ. ಕೈಗಾ ಅಣುವಿದ್ಯುತ್ ಸ್ಥಾವರ ಇದು ಯಾವ ನದಿಯ ದಂಡೆಯ ಮೇಲೆ ಅಂತ ಬಂದಾಗ, ಈ ಕೈಗಾ ಅಣುವಿದ್ಯುತ್ ಸ್ಥಾವರ ಕಾಳಿ ನದಿಯ ದಂಡೆಯ ಮೇಲೆ ನಿರ್ಮಾಣ ಮಾಡಿರತಕ್ಕಂಥದ್ದು ನೆನಪಿರಲಿ. ಯಾವುದು ಸರ್? ಕೈಗಾ ಅಣುವಿದ್ಯುತ್ ಸ್ಥಾವರ. ಈ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚರ್ಚೆ ಮಾಡೋದಾದರೆ, ಇತ್ತೀಚೆಗೆ ಕೈಗಾ ಅಣುವಿದ್ಯುತ್ ಸ್ಥಾವರ ಚರ್ಚೆಯಲ್ಲಿತ್ತು, ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಯಾವ ಕಾರಣಕ್ಕಾಗಿ ಕೈಗಾ ಅಣುವಿದ್ಯುತ್ ಸ್ಥಾವರ ಚರ್ಚೆಯಲ್ಲಿತ್ತು ಅಂತ ಬಂದಾಗ, ಇಲ್ಲೊಂದಿಷ್ಟು ವಿಷಯಾಂಶ ನದಿ ವ್ಯವಸ್ಥೆಯಿಂದ ಹೊರಗಡೆ ಹೋಗಿ ಒಂದಿಷ್ಟು ಚರ್ಚೆ ಮಾಡಿರ್ತೀನಿ, ನೆನ್ಪಿಟ್ಕೊಳ್ಳೋದು. ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಕೈಗಾಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕೈಗಾ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುವಂತಹ ಅಣುವಿದ್ಯುತ್ ಸ್ಥಾವರ? ಉತ್ತರ ಕನ್ನಡ ಜಿಲ್ಲೆ. ಕೈಗಾ ಇದು ಯಾವ ನದಿಯ ದಂಡೆಯ ಮೇಲಿದೆ ಅಂತ ಪ್ರಶ್ನೆ ಕೇಳಿದಾನೆ. ಕಾಳಿ ನದಿ. ಕಾಳಿ ನದಿಯ ಯಾವ ದಂಡೆಯ ಮೇಲೆ ಅಂತ ಕೇಳಿದಾನೆ. ದಟ್ ಈಸ್ ಎಡದಂಡೆ. ಇದನ್ನು ನೆಕ್ಸ್ಟ್ ಮುಂದೆ ಏನು ಪ್ರಶ್ನೆ ಕೇಳ್ಬೋದು ಕೈಗಾಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಬಂದಾಗ, ನೆನಪಿರಲಿ ಸರ್, ಕೈಗಾ ಅಣುವಿದ್ಯುತ್ ಸ್ಥಾವರ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ 31ರವರೆಗೆ. ನೆನಪಿರಲಿ ಈ ಡೇಟ್ಗಳು, 2016 ಮಾರ್ಚ್ 13ರಿಂದ 2018 ಡಿಸೆಂಬರ್ 31ರವರೆಗೆ ಸುಮಾರು ನಿರಂತರವಾಗಿ 962 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದರ ಮೂಲಕ ಕೈಗಾ ಅಣುವಿದ್ಯುತ್ ಸ್ಥಾವರ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿರುವ ವ್ಯಾಪ್ತಿಯ ಅಣುವಿದ್ಯುತ್ ಸ್ಥಾವರಗಳ ವ್ಯಾಪ್ತಿಯೊಳಗೆ ವಿಶ್ವ ದಾಖಲೆಯನ್ನು ಸೃಷ್ಟಿ ಮಾಡಿರೋದು. ಯಾವುದು? ಕೈಗಾ ಅಣುವಿದ್ಯುತ್ ಸ್ಥಾವರ. ಈ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಇರುವ ಈ ದಾಖಲೆ ಪ್ರಸ್ತುತ ಪ್ರಪಂಚದ ಯಾವುದೇ ಅಣುವಿದ್ಯುತ್ ಸ್ಥಾವರಕ್ಕಿಲ್ಲ. ಅದು ನಮ್ಮ ದೇಶದ ಹೆಮ್ಮೆ. ಓಕೆನಾ? ಕೈಗಾ ಅಣುವಿದ್ಯುತ್ ಸ್ಥಾವರ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ ಅಣುವಿದ್ಯುತ್ ಸ್ಥಾವರ ಆಗಿದ್ದು, ಎಷ್ಟು ದಿನಗಳ ಕಾಲ ಅಂತಂದರೆ 962 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿತ್ತಿದ್ದು. ಯಾವುದು? ಕೈಗಾ ಅಣುವಿದ್ಯುತ್ ಸ್ಥಾವರ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇದಕ್ಕಿಂತ ಮುಂಚೆ ಇಂಗ್ಲೆಂಡ್ನ ನಿಶಮ್ ಎನ್ನುವಂತಹ ಅಣುವಿದ್ಯುತ್ ಸ್ಥಾವರ ಇತ್ತು. ಇಂಗ್ಲೆಂಡ್ನ ನಿಶಮ್ ಅಣುವಿದ್ಯುತ್ ಸ್ಥಾವರ ಅಂತ ಇತ್ತು. ಈ ನಿಶಮ್ ಅಣುವಿದ್ಯುತ್ ಸ್ಥಾವರ ಸುಮಾರು 940 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡುವುದರ ಮೂಲಕ ಈ ಮುಂಚೆ ವಿಶ್ವ ದಾಖಲೆಗೆ ಪಾತ್ರ ಆಗಿತ್ತು. ಬಟ್ ನಿಶಮ್ ಅಣುವಿದ್ಯುತ್ ಸ್ಥಾವರದ ದಾಖಲೆಯನ್ನು ಕೈಗಾ ಅಣುವಿದ್ಯುತ್ ಸ್ಥಾವರ ಕ್ಲಿಯರ್ ಮಾಡಿರೋದು. ಎಟ್ ಪ್ರೆಸೆಂಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ ಅಣುವಿದ್ಯುತ್ ಸ್ಥಾವರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ದಟ್ ಈಸ್ ಕೈಗಾ ಅಣುವಿದ್ಯುತ್ ಸ್ಥಾವರ. ಇಲ್ಲಿ ನೋಡ್ರಿ, ಕಾಳಿ ನದಿಯ ವ್ಯಾಪ್ತಿಯ ಎಡದಂಡೆಯ ಒಳಗೆ ಈ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ ಅನ್ನುವ ಆಧಾರದ ಮೇಲೆ ಈ ಒಂದಿಷ್ಟು ಪಾಯಿಂಟ್ ನೆನಪಾಯಿತು. ಇದೊಂದಿಷ್ಟು ಒಂದು ಕಡೆ ಬರೆದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಎಷ್ಟು ದಿನ ಅಂತೇಳಿ ಬಹುಶಃ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. 962 ದಿನಗಳ ಕಾಲ ನಿಮಗೆ ಡೇಟ್ಗಳು ಗೊತ್ತಾಗಬೇಕಾಗಿತ್ತಂದ್ರೆ, ನಿಮಗೆ ಮೆಂಟಾಲಿಟಿ ಒಳಗೆ ದಿನಚರಿಯ ಲೆಕ್ಕಗಳ ಬಗ್ಗೆ ಹೇಳಿರ್ತಾರಲ್ಲ, ಅಲ್ಲಿ ಇಷ್ಟು ದಿನಗಳು ಬರ್ತವೇನೋ ಒಂದಿಷ್ಟು ನೀವು ಅಳತೆ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾನೆ. ಕೈಗಾ ಅಣುವಿದ್ಯುತ್ ಸ್ಥಾವರ ವಿಶ್ವ ದಾಖಲೆಯು
ಈ ಮುಂಚೆ ಯಾವ ಹೆಸರಿನಲ್ಲಿ ಇತ್ತು ಅಂತ ಪ್ರಶ್ನೆ ಕೇಳಿದಾಗ ದಟ್ ಈಸ್ ಇಂಗ್ಲೆಂಡ್ನ ನೀಶಮ್ ಎನ್ನುವಂಥದ್ದು 940 ದಿನಗಳ ಕಾಲ ಅದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದರ ಮೂಲಕ. ಇಸ್ ದಟ್ ಕ್ಲಿಯರ್ ಸರ್? ಇದು ಕಾಳಿ ನದಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಆದರೆ ಕರ್ನಾಟಕದಲ್ಲಿ ಕಾಳಿ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಕಾಳಿ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಈ ಕಾಳಿ ನದಿಗೆ ಒಂದಿಷ್ಟು ಉಪನದಿಗಳಿದ್ದಾವೆ ಇವುಗಳು ಒಂದೀಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕಾಳಿ ನದಿಯ ಉಪನದಿಗಳು ಅಂತ ಹೇಳಿ, ಕಾಳಿ ನದಿಯ ಉಪನದಿಗಳು, ಉಪನದಿಗಳು ಅನ್ನೋದಕ್ಕಿಂತನೂ ಹೆಚ್ಚಾಗಿ ಇವುಗಳು ಒಂದಿಷ್ಟು ನಾಲಗಳು ಹೋಗಿ ಕಾಳಿ ನದಿಯನ್ನು ಸೇರ್ತವೆ. ಇವುಗಳ ಆಧಾರದ ಮೇಲೆ ಒಂದಿಷ್ಟು ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ಒಂದಿಷ್ಟು ನೆನ್ಪಿಟ್ಕೊಳ್ಳಿ. ತಟ್ಟಿಹಳ್ಳ, ಎಸ್, ಎರಡನೇದು ಪಂಡ್ರಿ ಅಂತ ಬರ್ತದೆ, ಪಂಡ್ರಿ ಮಾದ್ರಿ, ಪಂಡ್ರಿ ಮಾದ್ರಿ, ಆಮೇಲೆ ಕನೇರಿ ಅಂತ ಹೇಳಿ, ಪಂಡ್ರಿ ಮಾದ್ರಿ ಕನೇರಿ ತಟ್ಟಿಹಳ್ಳ ಅಂತ ಬರ್ತವೆ. ಈ ನದಿಗಳು ಕಾಳಿ ನದಿಯ ಉಪನದಿಗಳಾಗಿರ್ತಕ್ಕಂಥದ್ದು ಇವನ್ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ತಟ್ಟಿಹಳ್ಳ, ಪಂಡ್ರಿ, ಮಾದ್ರಿ, ಕನೇರಿ ಇವು ಯಾವ ನದಿಯ ಉಪನದಿಗಳು ಅಂತಂದರೆ ಕಾಳಿ ನದಿಯ ಉಪನದಿಗಳು. ಇವು ಪಶ್ಚಿಮಾಭಿಮುಖವಾಗಿ ಹಾದು ಹೋಗಿ ಕಾಳಿ ನದಿಯನ್ನು ಸೇರಿಕೊಳ್ಳುವಂತಹ ನದಿಗಳಾಗಿದ್ದಾವೆ. ಈ ನದಿಗಳನ್ನೇ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ. ಯಾಕಂದರೆ ನಿಮಗೆ ಇವತ್ತು ಪಶ್ಚಿಮಾಭಿಮುಖ, ಪೂರ್ವಾಭಿಮುಖ ಅತಿ ಮುಖ್ಯ ನದಿಗಳಿಂದವಲ್ಲ, ಅವು ತುಂಬ ಚೆನ್ನಾಗಿ ಎಲ್ರಿಗೂ ನೆನಪಲ್ಲಿದ್ದಾವೆ. ಆದರೆ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಈಗ ಅವುಗಳ ಉಪನದಿಗಳನ್ನು ಇಟ್ಕೊಂಡು ನದಿ ವ್ಯವಸ್ಥೆಯ ಆಧಾರವನ್ನು ಪ್ರಶ್ನೆ ಆಗುವ ಹಾಗೆ ನಿಮಗೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದು ಕಾಳಿ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿ ಘಾಟ್ ಬಳಿ ಉಗಮಗೊಳ್ಳುತ್ತೆ. ಸುಮಾರು 184 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಈ ನದಿಯ ಪಾತ್ರದಲ್ಲಿ ಸೀಬರ್ಡ್ ನೌಕಾನೆಲೆಯನ್ನು ಕೂಡ ನಾವಿಲ್ಲಿ ಕಂಡುಕೊಳ್ತವೆ. ಆಮೇಲೆ ಈ ಕಾಳಿ ನದಿಯ ವಿಶೇಷತೆ ಅಂತ ಬಂದಾಗ ಇದನ್ನು ನಾವು ಕಪ್ಪು ನದಿ ಅಂತ ಕರೀತೇವೆ. ಯಾಕಂದರೆ ಕಪ್ಪು ಶಿಲಾ ಮೇಲ್ಮೈ ಮೂಲಕ ಹಾದು ಹೋಗೋದ್ರಿಂದ. ಅದಾದಮೇಲೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಕಾಳಿ ನದಿಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಶೇಷತೆ ಏನಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸಮುದ್ರ ಸೇರುವ ಅತೀ ಉದ್ದವಾಗಿ ಹರಿಯುವ ನದಿ, ಜೊತೆಗೆ ಅದೇ ಜಿಲ್ಲೆಯಲ್ಲಿ ಹುಟ್ಟಿ ಅದೇ ಜಿಲ್ಲೆಯಲ್ಲಿನೇ ಸಮುದ್ರ ಸೇರುವಂತಹ ನದಿಯೂ ಕೂಡ ಯಾವುದು ಅಂದರೆ ದಟ್ ಈಸ್ ಕಾಳಿ. ಇನ್ನು ಕಾಳಿ ನದಿಯ ಉಪನದಿಗಳಂತ ಬಂದಾಗ ತಟ್ಟಿಹಳ್ಳ, ಪಂಡ್ರಿ, ಮಾದ್ರಿ, ಆನಂತರ ಕನೇರಿ, ಇವುಗಳು ಈ ನದಿಯ ಉಪನದಿಗಳಾಗಿರ್ತಕ್ಕಂಥದ್ದು. ಓಕೆನಾ? ಇದು ಕಾಳಿ ನದಿಗೆ ಸಂಬಂಧಪಟ್ಟಿದ್ದಾದರೆ ದೆನ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹಾದು ಬರುವಂತಹ ಮತ್ತೊಂದು ಪ್ರಮುಖ ಅಥವಾ ವಿಶೇಷವಾದ ನದಿ ಅಂತಂದರೆ ದಟ್ ಈಸ್ ಶರಾವತಿ ಅಂತ ಹೇಳಿ. ಯಾವುದು? ಶರಾವತಿ ನದಿ. ಈ ಶರಾವತಿ ನದಿಯ ಉಗಮ ಅಂತ ಬಂದಾಗ, ಶರಾವತಿ ನದಿಯ ಉಗಮ ಅಂತ ಬಂದಾಗ ಗಮನಿಸ್ರಿ, ಈ ನದಿಯು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮಗೊಳ್ಳುತ್ತದೆ. ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮಗೊಳ್ಳುತ್ತೆ. ಇದು ಯಾವ ನದಿ? ಇದು ಶರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ. ಶರಾವತಿ ನದಿಯ ಉಗಮ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದ ಬಳಿ ಉಗಮಗೊಳ್ಳುತ್ತೆ. ಈ ನದಿ ಕರ್ನಾಟಕದೊಳಗೆ ಸುಮಾರು 128 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, 128 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಉತ್ತರ ಕನ್ನಡ ಜಿಲ್ಲೆಯ, ಎಸ್, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ನದಿ ಇದು? ದಿಸ್ ಈಸ್ ಅರಬ್ಬಿ ಸಮುದ್ರ ಸೇರುತ್ತದೆ. ಇದು ಯಾವ ನದಿಗೆ ಸಂಬಂಧಪಟ್ಟಿದೆ? ಇದು ಶರಾವತಿ ನದಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಇಸ್ ದಟ್ ಕ್ಲಿಯರ್ ಸರ್? ಸೊ ಇದು ಕರ್ನಾಟಕದೊಳಗೆ 128 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ. ಆಮೇಲೆ ಈ ನದಿ ಕರ್ನಾಟಕದಲ್ಲಿ ಶಿವಮೊಗ್ಗ, ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾದು ಹೋಗ್ತದೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಹಾದು ಹೋಗ್ತದೆ. ಇದೊಂದು ಸ್ವಲ್ಪ ಮಾಹಿತಿ ನೆನ್ಪಿಟ್ಕೊಳ್ಳಿ. ಓ, ಇನ್ನೊಂದು ಪಾಯಿಂಟ್ ಇಲ್ಲಿ ಮಿಸ್ ಆಗಿತ್ತು, ಕಾಳಿ ನದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾಳಿ ನದಿಯ ವಿಶೇಷತೆ ಇನ್ನೊಂದು ಪಾಯಿಂಟ್ ಮಿಸ್ ಆಗಿತ್ತು, ಇಲ್ಲಿ ಒಂದಿಷ್ಟು ರಿಪೀಟ್ ಮಾಡಿರ್ತೀನಿ ನೆನ್ಪಿಟ್ಕೊಳ್ಳಿ. ಕಾಳಿ ನದಿ ತನ್ನ ಹರಿವಿನ ಪಾತ್ರದಲ್ಲಿ ಇಲ್ಲಿ ಎರಡು ಜಲಪಾತಗಳನ್ನು ಸೃಷ್ಟಿ ಮಾಡ್ತದೆ, ಅಥವಾ ಪ್ರಮುಖ ಎರಡು ಜಲಪಾತಗಳು ಭಾಳ ಇದ್ದಾವೆ, ಬಟ್ ಪ್ರಮುಖ ಎರಡು ಜಲಪಾತಗಳಂತ ಬಂದಾಗ ಕಾಳಿ ನದಿಯಿಂದ ನಿರ್ಮಾಣಗೊಂಡಿರುವ ಜಲಪಾತಗಳು
ದಟ್ ಈಸ್ ಲಾಲ್ಗುಳಿ ಜಲಪಾತ ಅಂತ ಬರ್ತದೆ. ಯಾವುದು ಲಾಲ್ಗುಳಿ ಜಲಪಾತ ಅಂತ ಬರ್ತದೆ. ಇನ್ನೊಂದು ಸಾತುಡ್ಡಿ ಜಲಪಾತ ಅಂತ ಬರ್ತದೆ. ಲಾಲ್ಗುಳಿ ಜಲಪಾತ ಮತ್ತು ಸಾತುಡ್ಡಿ ಜಲಪಾತ ಇದು ಯಾವ ನದಿಗೆ ಸಂಬಂಧಪಟ್ಟದ? ಕಾಳಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಜಲಪಾತಗಳು. ಇದನ್ನು ಪಾಯಿಂಟ್ ನೆನ್ಪಿಟ್ಕೊಳ್ಳೋದಾದರೆ ಇನ್ನೊಂದು ಪಾಯಿಂಟ್ ಸರ್, ಈ ಕರ್ನಾಟಕದೊಳಗೆ ಕಾಳಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗ್ಯದ. ಈ ಕಾಳಿ ನದಿಗೆ ನಿರ್ಮಾಣ ಮಾಡಲಾಗಿರುವ ಜಲಾಶಯ ಯಾವುದು ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಈ ಜೊಯ್ಡಾದ ಬಳಿ ಕಂಡುಬರ್ತದೆ. ದಟ್ ಈಸ್ ಸೂಫಾ ಜಲಾಶಯ ಅಂತ ಹೇಳಿ. ಯಾವುದು? ಸೂಫಾ ಜಲಾಶಯ. ಈ ಸೂಫಾ ಜಲಾಶಯ ಇದು ಯಾವ ನದಿಗೆ ಅಂತ ಬಂದಾಗ ಕಾಳಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ನೆನಪಿರಲಿ, ಈ ವ್ಯಾಪ್ತಿ ಬಂದಾಗ ಈ ಒಂದು ಪಾಯಿಂಟ್ ಮಿಸ್ ಆಗಿತ್ತು. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕಾಳಿ ನದಿಗೆ ನಿರ್ಮಾಣ ಮಾಡಿರುವಂತಹ ಜಲಾಶಯ ದಟ್ ಈಸ್ ಅ ಸೂಫಾ ಜಲಾಶಯ. ಇನ್ನು ಕಾಳಿ ನದಿ ನಿರ್ಮಾಣ ಮಾಡಿರುವ ಎರಡು ಪ್ರಮುಖ ಜಲಪಾತಗಳು ಅಂತ ಬಂದಾಗ ಲಾಲ್ಗುಳಿ ಜಲಪಾತ ಮತ್ತು ಸಾತುಡ್ಡಿ ಜಲಪಾತ ಅಂತ ಹೇಳಿ. ಈ ಸೂಫಾ ಜಲಾಶಯದ ವಿಶೇಷತೆ ಏನಪ್ಪ ಅಂತಂದರೆ ಇದು ಕರ್ನಾಟಕದ ಅತ್ಯಂತ ಎತ್ತರದ ಜಲಾಶಯ ಅಂತ ಕರೀತವೆ. ಈ ಜಲಾಶಯದ ನಿರ್ಮಾಣದ ಅತಿ ಮುಖ್ಯ ಉದ್ದೇಶ ಇದು ನೀರಾವರಿ ಸೌಲಭ್ಯಕ್ಕಿಂತನೂ ಹೆಚ್ಚಾಗಿ ಇದು ಜಲವಿದ್ಯುತ್ನ ಉತ್ಪಾದನೆಗೆ ಇದನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು. ನೆನಪಿರಲಿ, ಸೂಫಾ ಜಲಾಶಯದ ವಿಶೇಷತೆ ಅಂತ ಬಂದಾಗ ಕರ್ನಾಟಕದ ಅತಿ ಎತ್ತರದ ಜಲಾಶಯ ದಟ್ ಈಸ್ ಅ ಸೂಫಾ ಜಲಾಶಯ. ಈ ಸೂಫಾ ಜಲಾಶಯವನ್ನು ಕಾಳಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಕಾಳಿ ನದಿಗೆ ಯಾವ ಕಾಳಿ ನದಿಯಿಂದ ನಿರ್ಮಾಣಗೊಂಡಿರುವ ಎರಡು ಜಲಪಾತಗಳು ಪ್ರಮುಖವಾಗಿ ಅಂತ ಬಂದಾಗ ಲಾಲ್ಗುಳಿ ಜಲಪಾತ, ಸಾತುಡ್ಡಿ ಜಲಪಾತ, ಅವೆರಡು ಇರೋದು ಉತ್ತರ ಕನ್ನಡ ಜಿಲ್ಲೆಯೊಳಗೆ. ಇವನ್ನು ಸೂಫಾ ಜಲಾಶಯನೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಅದೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟ್ ಶರಾವತಿ ನದಿಯ ವ್ಯಾಪ್ತಿಗೆ ಶರಾವತಿ ನದಿಯ ವ್ಯಾಪ್ತಿಯನ್ನು ಗಮನಿಸಿಕೊಂಡಾಗ ಶರಾವತಿ ನದಿಯ ವ್ಯಾಪ್ತಿಯನ್ನು ಗಮನಿಸಿಕೊಂಡಾಗ ಗಮನಿಸಿ, ಇದು ಉತ್ತರ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹಾದು ಹೋಗುತ್ತೆ. ಯಾವುದು? ಶರಾವತಿ ನದಿ. ಈ ಶರಾವತಿ ನದಿಯ ಹರಿವಿನ ಪಾತ್ರದಲ್ಲಿ ಅಥವಾ ಶರಾವತಿ ನದಿ ಹಾದು ಬರಬೇಕಾದ್ರೆ ಈ ನದಿ ಶಿವಮೊಗ್ಗ ಜಿಲ್ಲೆಯ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪದ ಬಳಿ. ಎಲ್ಲಿ ಸರ್? ಗೇರುಸೊಪ್ಪ. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಗೇರುಸೊಪ್ಪದ ಬಳಿ ಜಲಪಾತವನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ನಾವು ವಿಶ್ವಪ್ರಸಿದ್ಧ ಜೋಗ ಜಲಪಾತ ಅಂತ ಕರೀತೇವೆ. ಯಾವ ಜಲಪಾತ? ಜೋಗ ಜಲಪಾತ ಅಂತ ಕರೀತೇವೆ. ಈ ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿರೋದು ಅಂತ ಬಂದಾಗ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು. ಕ್ಲಿಯರ್ ಸರ್? ಸೊ ಜೋಗ ಜಲಪಾತ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಸರ್? ದಟ್ ಈಸ್ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ನೆನಪಿರಲಿ, ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪದ ಬಳಿ ಕಂಡುಬರುವಂತಹ ಜಲಪಾತ. ಇಸ್ ದಟ್ ಕ್ಲಿಯರ್ ಸರ್? ಸೊ ಈ ಜೋಗ ಜಲಪಾತಕ್ಕೆ ನಿರ್ಮಾಣಗೊಂಡಿರುವ ಈ ನಾಲ್ಕು ತೊರೆಗಳಲ್ಲಿ ಬೀಳುತ್ತದೆ. ಅದು ಕ್ರಮವಾಗಿ ರಾಜ, ರೋರರ್, ರಾಕೆಟ್, ರಾಣಿ ಅಂತಂದೇಳಿ ಕರಿಬೇಕು ನಾವು. ಕ್ರಮವಾಗಿ ಈ ಥರ ಗುರುತಿಸಲಾಗಿದೆ ಅಂತಂದೇಳಿ ಕುವೆಂಪುರವರು ತಮ್ಮ ಗೀತೆ ರಚನೆಯ ಸಂದರ್ಭದೊಳಗೆ ಈ ಅಷ್ಟು ತೊರೆಗಳನ್ನು ಬೀಳುವ ಶೈಲಿಯ ಗುಣ ಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನ ಆ ಥರ ಹೊಗಳಿದ್ದಾರೆ. ರಾಜ, ರಾಣಿ, ರೋರರ್, ರಾಕೆಟ್ ನಾವು ಇದನ್ನ ಸಹಜವಾಗಿ ಕರಿತೇವೆ. ಬಟ್ ಕ್ರಮವಾಗಿ ಅಂತ ಬಂದಾಗ ರಾಜ, ರಾಕೆಟ್, ರೋರರ್, ರಾಣಿ ಇವು ಕ್ರಮವಾಗಿ ಬೀಳುವಂತಹ ತೊರೆಗಳು. ಇವು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪದ ಬಳಿ ಶರಾವತಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಪಾತ. ದಟ್ ಈಸ್ ಅ ಜೋಗ ಜಲಪಾತ. ಈ ಜೋಗ ಜಲಪಾತ ಪ್ರೆಸೆಂಟ್ ಕರ್ನಾಟಕದ ಮೂರನೇ ಅತಿ ಎತ್ತರದ ಜಲಪಾತ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಅಂತಂದರೆ ದಟ್ ಈಸ್ ದ ಕುಂಚಿಕಲ್ ಜಲಪಾತ ಅಂತ ಬರ್ತದೆ. ಎಸ್, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಶರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ಶರಾವತಿ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಅಂದರೆ ಜೋಗ ಜಲಪಾತ. ಈ ಜೋಗ ಜಲಪಾತಕ್ಕೆ ನಾವು ಗೇರುಸೊಪ್ಪ ಜಲಪಾತ ಅಂತಲೂ ಕೂಡ ಕರೀತೇವೆ. ನೆನಪಿರಲಿ, ಜೋಗ ಜಲಪಾತಕ್ಕೆ ಗೇರುಸೊಪ್ಪ ಜಲಪಾತ ಅಂತಲೂ ಕೂಡ ಕರೀತಿರ್ತೀವಿ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಜೋಗ ಜಲಪಾತ ಅಥವಾ ಶರಾವತಿ ನದಿ ತನ್ನ ಹರಿವಿನ ಪಾತ್ರದಲ್ಲಿ ಈ ನದಿಗೆ ಅಡ್ಡಲಾಗಿ ಇದಕ್ಕೊಂದು ಜಲಾಶಯವನ್ನು ನಿರ್ಮಾಣ ಮಾಡಿದರೆ ದಟ್ ಈಸ್ ಲಿಂಗನಮಕ್ಕಿ ಜಲಾಶಯ ಅಂತ ಹೇಳಿ. ಯಾವುದು? ಲಿಂಗನಮಕ್ಕಿ ಜಲಾಶಯ ಅಂತ ಹೇಳಿ ನಿರ್ಮಾಣ ಮಾಡಿದರೆ. ನೆನಪಿರಲಿ, ಈ ಕರ್ನಾಟಕದೊಳಗೆ ಜೋಗ ಜಲಪಾತ ವರ್ಷ ಪೂರ್ತಿ ಮೈದುಂಬಿಕೊಳ್ಳಿರಂಗಿಲ್ಲ. ಯಾಕೆ ಅಂತಂದರೆ ಈ ಜಲಪಾತಕ್ಕಿಂತನೂ ಮೇಲ್ಭಾಗದಲ್ಲಿ ಲಿಂಗನಮಕ್ಕಿ ಜಲಾಶಯ ಇದೆ. ಆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರು ಸಂಗ್ರಹಗೊಳ್ಳೋದ್ರಿಂದ ನದಿ ಹರಿವಿನ ಪಾತ್ರದೊಳಗೆ ನೀರಿನ ಸಾಮರ್ಥ್ಯ ಕಡಿಮೆ ಆಗಿರುತ್ತದೆ. ಪರಿಣಾಮ ಬೇಸಿಗೆ ಅವಧಿಯೊಳಗೆ ಜೋಗ ಜಲಪಾತ ಅದು ತೀರ ಬರಿದಾಗಿರೋ ರೀತಿಯೊಳಗೆ ಕಂಡುಬರ್ತದೆ. ಆದರೆ ಜೋಗ ಜಲಪಾತ ನೋಡೋದಕ್ಕೆ ಸೂಕ್ತ ಯಾವಾಗ ಅಂತಂದರೆ ಮಳೆಗಾಲದೊಳಗೆ, ಅದು ಅವಾಗ ಮಾತ್ರ ತುಂಬಿ ಹರಿತಕ್ಕಂಥದ್ದು ಅನ್ನುವಂಥದ್ದು. ಇನ್ನು ಈ ಲಿಂಗನಮಕ್ಕಿ ಜಲಾಶಯ ಸೇಮ್ ಆಸ್ ಲೈಕ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನೊಳಗೆ ಕಂಡುಬರುವಂತಹ ಜಲಪಾತ ದಟ್ ಈಸ್ ಲಿಂಗನಮಕ್ಕಿ, ಸಾರಿ, ಯಾವ ಜಲಾಶಯ ಅಂದರೆ ಲಿಂಗನಮಕ್ಕಿ ಜಲಾಶಯ. ಈ ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದರೆ ಅಂತಂದರೆ
ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಲಿಂಗನಮಕ್ಕಿ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಈ ಜಲಾಶಯ ಕರ್ನಾಟಕದೊಳಗೆ ಸುಮಾರು 169 ಟಿಎಂಸಿಗಳಷ್ಟು ನೀರಿನ ಸಾಮರ್ಥ್ಯ ಇರುವ ಜಲಾಶಯ ಇದು. ಯಾವುದು? ಶರಾವತಿ ಜಲಾಶಯ, ಐ ಮೀನ್ ಲಿಂಗನಮಕ್ಕಿ ಜಲಾಶಯ 169 ಟಿಎಂಸಿಗಳಷ್ಟು ಸಾಮರ್ಥ್ಯ ಇದೆ. ಆ ಕಾರಣಕ್ಕೆ ಇಲ್ಲಿ ನಾವು ಗಮನಿಸಬೇಕು, ಕರ್ನಾಟಕದಲ್ಲಿ ನೀರಿನ ಸಾಮರ್ಥ್ಯಕ್ಕೆ ಆಧಾರದ ಮೇಲೆ ಅಥವಾ ನೀರಿನ ಸಾಮರ್ಥ್ಯದ ಆಧಾರದ ಮೇಲೆ ಕರ್ನಾಟಕದ ಅತಿದೊಡ್ಡ ಜಲಾಶಯ ಯಾವುದು ಅಂತ ಕೇಳ್ತಾನೆ. ದಟ್ ಈಸ್ ಲಿಂಗನಮಕ್ಕಿ ಜಲಾಶಯ ಅಂತ ಹೇಳಿ. ಸರ್, ಕರ್ನಾಟಕದೊಳಗೆ ಅತಿದೊಡ್ಡ ಜಲಾಶಯ ತುಂಗಭದ್ರ ಜಲಾಶಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಎಸ್ ಅಫ್ಕೋರ್ಸ್ ತುಂಗಭದ್ರ ಜಲಾಶಯನೇ ಅತಿದೊಡ್ಡದು, ಆದರೆ ಅದು ನೀರಾವರಿಯ ಅತಿದೊಡ್ಡ ಜಲಾಶಯ ಅಂತ ಕರೀತವೆ. ಇದು ನೀರಿನ ಸಾಮರ್ಥ್ಯವನ್ನು ಆಧಾರವಾಗಿಟ್ಕೊಂಡಾಗ ಇದು ಕರ್ನಾಟಕದ ಅತಿದೊಡ್ಡ ಜಲಾಶಯ ಅಂತ ಹೇಳಿ. ಬಟ್ ನೆನಪಿಲ್ಲಿ ಸರ್, ಈ ಜಲಾಶಯ ನಿರ್ಮಾಣದ ಮುಖ್ಯ ಉದ್ದೇಶ ಕೃಷಿಗಿಂತನೂ ಹೆಚ್ಚಾಗಿ ಜಲವಿದ್ಯುತ್ಗೆ ಬಳಕೆಯಾಗೋದ್ರಿಂದ ಕೃಷಿ ವ್ಯಾಪ್ತಿಯ ಪ್ರದೇಶ ಹೆಚ್ಚಾಗಿಲ್ಲ. ಹಾಗಾಗಿ ಇಲ್ಲಿ ತುಂಗಭದ್ರ ಜಲಾಶಯ ಏನೈತಲ್ಲ, ಪಂಪಸಾಗರ ಜಲಾಶಯವನ್ನು ಕರ್ನಾಟಕದ ಅತಿದೊಡ್ಡ ಜಲಾಶಯ ಅಥವಾ ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತವೆ. ಅಥವಾ ಕರ್ನಾಟಕದಲ್ಲಿ ನೀರಿನ ಸಾಮರ್ಥ್ಯದ ಆಧಾರದ ಮೇಲಿನ ಅತಿದೊಡ್ಡ ಜಲಾಶಯ ಅಂತ ಪ್ರಶ್ನೆ ಮಾಡಿದ ಅಂತಂದರೆ ದಟ್ ಈಸ್ ಲಿಂಗನಮಕ್ಕಿ ಜಲಾಶಯ. ಇಸ್ ಅ ಕ್ಲಿಯರ್ ಸರ್? ಈ ಒಂದಿಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿ. ಈ ಲಿಂಗನಮಕ್ಕಿ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗ್ಯದ. ಈ ಶರಾವತಿ ನದಿ ಹಾದು ಹೋಗಬೇಕಾದ ಸಂದರ್ಭದೊಳಗೆ ಪ್ರಮುಖವಾಗಿ ಜೋಗ ಜಲಪಾತ ನಿರ್ಮಾಣ ಮಾಡ್ತದೆ. ಇನ್ನು ಶರಾವತಿ ನದಿಯ ಉಪನದಿಗಳು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಶರಾವತಿ ನದಿಯ ಉಪನದಿ ಅಂತ ಬಂದಾಗ, ಈ ಶರಾವತಿ ನದಿಯ ಪ್ರಮುಖ ಉಪನದಿ ಅಂತ ಬಂದಾಗ ಇಲ್ಲಿ ಹರಿದ್ರಾವತಿ ಅಂತ ಬರ್ತದೆ. ಯಾವುದು ಸರ್? ಹರಿದ್ರಾವತಿ ಎನ್ನುವಂತಹ ಉಪನದಿ ಬರ್ತದೆ. ಇದು ದಾವಣಗೆರೆ ಜಿಲ್ಲೆಯ ಮೂಲಕ, ಐ ಮೀನ್ ಚನ್ನಗಿರಿ ತಾಲೂಕಿನ ಮೂಲಕ ಹಾದು ಹೋಗಬೇಕಾದ್ರೆ. ಯಾವುದು? ಹರಿದ್ರಾವತಿ ನದಿ. ಇದು ಹಾದು ಹೋಗಬೇಕಾದ್ರೆ ಇಲ್ಲೊಂದು ನೈಸರ್ಗಿಕವಾದ ಕೆರೆ ನಿರ್ಮಾಣ ಮಾಡಲಾಗ್ಯದ. ದಟ್ ಈಸ್ ಶಾಂತಿ ಸಾಗರ ಕೆರೆ ಅಂತ ಹೇಳಿ. ಯಾವುದು? ಶಾಂತಿ ಸಾಗರ ಕೆರೆ. ಈ ಶಾಂತಿ ಸಾಗರ ಕೆರೆ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದರೆ ಹರಿದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಈ ಹರಿದ್ರಾವತಿ ನದಿ ಯಾವ ನದಿಯ ಉಪನದಿ ಅಂತ ಬಂದಾಗ ದಟ್ ಈಸ್ ಶರಾವತಿ ನದಿಯ ಉಪನದಿ ಆಗಿರೋದ್ರಿಂದ ಈ ಶರಾವತಿ ನದಿಯ ಉಪನದಿ ಯಾವುದು? ಹರಿದ್ರಾವತಿ. ಹರಿದ್ರಾವತಿ ನದಿ ನಿರ್ಮಾಣ ಮಾಡಿರುವ ಕರ್ನಾಟಕದ ಪ್ರಮುಖ ಕೆರೆ ಅಂತಂದರೆ ದಟ್ ಈಸ್ ದ ಶಾಂತಿ ಸಾಗರ ಕೆರೆ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಬಳಿ ನಿರ್ಮಾಣಗೊಂಡಿದ್ದು, ಇದನ್ನು ನಾವು ಕರ್ನಾಟಕದೊಳಗೆ ಸ್ಥಳೀಯವಾಗಿ ಸೂಳೆ ಕೆರೆ ಅಂತಲೂ ಕೂಡ ಕರೀತವೆ. ಇದು ಕರ್ನಾಟಕದ ಅತಿದೊಡ್ಡ ಕೆರೆ. ಇದು ಕರ್ನಾಟಕದ ಅತಿದೊಡ್ಡ ಕೆರೆ. ಈ ಅತಿದೊಡ್ಡ ಕೆರೆ ಯಾವ ನದಿಯಿಂದಾಗಿ ನಿರ್ಮಾಣಗೊಂಡಿದೆ ಅಂತ ಪ್ರಶ್ನೆ ಮಾಡಿದಾಗ ಹರಿದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದೇಳಿ. ಈ ಹರಿದ್ರಾವತಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಅದು ಶರಾವತಿ ನದಿಯ ಉಪನದಿ ಆಗಿರೋದ್ರಿಂದ ಅಥವಾ ಶರಾವತಿ ನದಿಯ ಉಪನದಿ ಅಂತಂದೇಳಿ. ಇಸ್ ಅ ಕ್ಲಿಯರ್ ಸರ್? ಈ ಒಂದು ಸ್ವಲ್ಪ ಮಾಹಿತಿ ನೆನ್ಪಿಟ್ಕೊಳ್ಳಿ, ಇದು ಕಾಳಿ ನದಿ ಮತ್ತು ಶರಾವತಿ ನದಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಆದರೆ ದೆನ್ ನೆಕ್ಸ್ಟ್ ಇದಿಷ್ಟು ಶರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ. ದೆನ್ ನೆಕ್ಸ್ಟ್ ಕಾಳಿ ನದಿಗೆ ಸಂಬಂಧಪಟ್ಟ ಬೋಟೆ ಕೊಡ್ರಿ. ಕಾಳಿ ನದಿಯ ವಿಶೇಷತೆ ಆಯಿತು. ದೆನ್ ನೆಕ್ಸ್ಟು ಸರ್, ಮತ್ತೊಂದು ಪ್ರಮುಖ ನದಿ ಕಾಳಿ ಶರಾವತಿ ಆದಮೇಲೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಮತ್ತೊಂದು ಪ್ರಮುಖ ನದಿ ಅಂತಂದರೆ ನೆನಪಿರಲಿ, ದಟ್ ಈಸ್ ಬೇಡ್ತಿ ಅಂತ ಹೇಳಿ. ಯಾವುದು? ಬೇಡ್ತಿ ನದಿ. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಮತ್ತೊಂದು ಎರಡನೇ ಪ್ರಮುಖ ಪಶ್ಚಿಮಾಭಿಮುಖ ನದಿ ಅಂತಂದರೆ ದಟ್ ಈಸ್ ಬೇಡ್ತಿ ಅಂತ ಹೇಳಿ. ಈ ಬೇಡ್ತಿ ನದಿ, ಬೇಡ್ತಿ ನದಿ ಇದರ ಉಗಮ ಅಂತ ಬಂದಾಗ, ಬೇಡ್ತಿ ನದಿಯ ಉಗಮ, ಬೇಡ್ತಿ ನದಿಯ ಉಗಮ ಅಂತ ಬಂದಾಗ ಈ ನದಿಯ ಉಗಮ ನೆನಪಿರಲಿ, ಇದು ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಕುಂಡ ಎಂಬಲ್ಲಿ ಉಗಮಗೊಳ್ಳುತ್ತದೆ. ನೆನಪಿರಲಿ, ಸೋಮೇಶ್ವರ ಕುಂಡ ಇದು ಯಾವ ನದಿಯ ಉಗಮಸ್ಥಾನ ಅಂತಂದರೆ ಬೇಡ್ತಿ ನದಿಯ ಉಗಮಸ್ಥಾನ. ನೆನಪಿರಲಿ, ಬೇಡ್ತಿ ನದಿ ಇದರ ಉಗಮ ಅಂತ ಬಂದಾಗ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಕುಂಡ ಎಂಬಲ್ಲಿ ಉಗಮಗೊಳ್ಳುತ್ತೆ. ಈ ಬೇಡ್ತಿ ನದಿಯ ಹರಿವಿನ ಪಾತ್ರದೊಳಗೆ ಇದನ್ನು ಗಮನಿಸೋದಾದರೆ, ಬೇಡ್ತಿ ನದಿ ತನ್ನ ಹರಿವಿನ ವ್ಯಾಪ್ತಿಯೊಳಗೆ ಇದನ್ನು ನಾವು ಏನಂತ ಕರೀತೀವಿ ಅಂದರೆ ಮೂರು ಹೆಸರುಗಳಿಂದ ಗುರುತಿಸ್ಕೊಳ್ತವೆ. ಯಾವುದನ್ನು? ಬೇಡ್ತಿ ನದಿಯನ್ನು. ಇದು ಹರಿಬೇಕಾದ್ರೆ ಅಥವಾ ತಾನು ಹುಟ್ಟುವ ಸಂದರ್ಭದೊಳಗೆ ಇದನ್ನು ನಾವೇನಂತ ಕರಿತೇವೆ? ಶಾಲ್ಮಲ ಅಂತ ಕರೀತವೆ. ಹರಿವಿನ ವ್ಯಾಪ್ತಿಯೊಳಗೆ ಬೇಡ್ತಿ ಅಂತ ಗುರುತಿಸ್ತವೆ. ಹುಟ್ಟಬೇಕಾದ್ರೆ ಶಾಲ್ಮಲ, ಹರಿಯುವ ಸಂದರ್ಭದೊಳಗೆ ಬೇಡ್ತಿ, ಸಮುದ್ರವನ್ನು ಸೇರುವ ಸಂದರ್ಭದೊಳಗೆ ಈ ನದಿಯನ್ನು ಗಂಗಾವಳಿ ಅಂತ ಕರೀತವೆ. ಯಾವುದು? ಗಂಗಾವಳಿ ಅಂತಂದೇಳಿ ಕರೀತವೆ. ಯಾವ ನದಿ ಇದು? ಬೇಡ್ತಿ ನದಿ. ಬೇಡ್ತಿ ನದಿಯ ಉಗಮ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಕುಂಡ. ಈ ನದಿಯ
ಈ ನದಿಗಿರುವಂತಹ ಪ್ರಮುಖ ಹೆಸರುಗಳು ಅಂತಂದರೆ ಶಾಲ್ಮಲ, ಬೇಡ್ತಿ ಮತ್ತು ಗಂಗಾವಳಿ ಎನ್ನುವ ಹೆಸರುಗಳನ್ನು ಗುರುತಿಸಿಟ್ಕೊಂಡು ನಾವು ಈ ನದಿಯನ್ನು ಗುರುತಿಸ್ಕೊತೇವೆ. ಯಾವುದನ್ನು? ಬೇಡ್ತಿ ನದಿಯನ್ನು. ಇಸ್ ದಟ್ ಕ್ಲಿಯರ್? ಇನ್ನು ಈ ನದಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಾದರೆ, ಈ ನದಿಯ ಉಗಮ ಸ್ಥಾನದೊಳಗೆ ಇದನ್ನು ನಾವು ಶಾಲ್ಮಲ ಅಂತ ಕರೀತೇವೆ. ಶಾಲ್ಮಲ ಇದು ಧಾರವಾಡದಲ್ಲಿ ಉಗಮಗೊಳ್ಳುವಂತಹ ನದಿಯಾಗಿರ್ತಕ್ಕಂಥದ್ದು. ಈ ನದಿ ಕರ್ನಾಟಕದಲ್ಲಿ ಸರಿಸುಮಾರು 165 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, 165 ಕಿಲೋಮೀಟರ್ಗಳಷ್ಟು ಉದ್ದ ಹಾದು. ಈ ನದಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ತದಡಿಯ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ತದಡಿ ಬಳಿ, ಸಾರಿ ತದಡಿ ಅಲ್ಲ, ಗಂಗಾವಳಿ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿಯ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಅರಬ್ಬಿ ಸಮುದ್ರ ಸೇರುತ್ತದೆ. ಯಾವುದು ಸರ್? ದಟ್ ಈಸ್ ಬೇಡ್ತಿ ನದಿ ಸಮುದ್ರವನ್ನು ಸೇರುತ್ತದೆ. ಯಾವುದಿದು? ದಿಸ್ ಈಸ್ ಬೇಡ್ತಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇದು ಕರ್ನಾಟಕದೊಳಗೆ ಸುಮಾರು 165 ಕಿಲೋಮೀಟರ್, ಕಾಳಿ ನದಿಯ ನಂತರ ಈ ನದಿ ಕರ್ನಾಟಕದೊಳಗೆ ಸುಮಾರು, ಅಂದರೆ ಕಾಳಿ ನದಿಯ ನಂತರ ಬೇಡ್ತಿ ನದಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಎರಡನೇ ಅತಿ ಉದ್ದವಾದಂತಹ ನದಿ. ಕಾಳಿ ನದಿಯ ನಂತರ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಎರಡನೇ ಉದ್ದವಾದ ನದಿ ಅಂತಂದರೆ ದಟ್ ಈಸ್ ಬೇಡ್ತಿ ನದಿ. ಈ ನದಿ ತಾನು ಹರಿಯುವ ಸಂದರ್ಭದೊಳಗೆ ಇಲ್ಲೊಂದು ಜಲಪಾತವನ್ನು ನಿರ್ಮಾಣ ಮಾಡ್ತದೆ. ಈ ನದಿ ನಿರ್ಮಾಣ ಮಾಡಿರುವಂತಹ ಜಲಪಾತ, ದಟ್ ಈಸ್ ಈ ನದಿ ನಿರ್ಮಾಣ ಮಾಡಿರುವ ಜಲಪಾತ ಅಂತಂದರೆ ದಟ್ ಈಸ್ ಮಾಗೋಡು ಜಲಪಾತ ಅಂತ ಬರ್ತದೆ. ಯಾವುದು? ಮಾಗೋಡು ಜಲಪಾತ. ಈ ಮಾಗೋಡು ಜಲಪಾತ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಬಂದಾಗ ಬೇಡ್ತಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವುದು ಸರ್? ಮಾಗೋಡು ಜಲಪಾತ ಇದು ಯಾವ ನದಿಯಿಂದ ಅಂತ ಬಂದಾಗ ಬೇಡ್ತಿ ನದಿಯಿಂದ. ಈ ಬೇಡ್ತಿ ನದಿಯೇ ಸಂಬಂಧಪಟ್ಟ ಹಾಗೆ ಒಂದ್ಸಲ ಮಾಗೋಡು ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಪ್ರಶ್ನೆ ಕೇಳಬೇಕಾದ್ರೆ, ಒಂದ್ಸರ್ತಿ ಬೇಡ್ತಿ ನದಿ ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳಿದಾನೆ, ಮತ್ತೊಂದು ಸರ್ತಿ ಗಂಗಾವಳಿ ನದಿ ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳಿದಾನೆ. ಬೇಡ್ತಿ ಅಂದ್ರೂ ಅದೇ, ಗಂಗಾವಳಿ ನದಿ ಅಂದ್ರೂ ಅದೇ. ಆ ಕಾರಣಕ್ಕಾಗಿ ಈ ಒಂದು ವ್ಯತ್ಯಾಸಗಳನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿ. ಓಕೆನಾ? ಬೇಡ್ತಿ ನದಿ ಇದು ಉಗಮ ಧಾರವಾಡ ಜಿಲ್ಲೆಯ ಸೋಮೇಶ್ವರ ಕುಂಡ. ಇದನ್ನು ಶಾಲ್ಮಲ, ಬೇಡ್ತಿ ಅಥವಾ ಗಂಗಾವಳಿ ಅಂತಲೂ ಕೂಡ ಗುರುತಿಸ್ಕೊತವೆ. ಇದು ಕರ್ನಾಟಕದಲ್ಲಿ ಕಾಳಿ ನದಿಯ ನಂತರ ಅತಿ ಉದ್ದವಾಗಿ ಹರಿಯುವಂತಹ ಎರಡನೇ ಪ್ರಮುಖ ನದಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿಯ ಬಳಿ ಸಮುದ್ರವನ್ನು ಸೇರುತ್ತೆ. ಈ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಅಂತ ಬಂದಾಗ ದಟ್ ಈಸ್ ಮಾಗೋಡು ಜಲಪಾತ ಅಂತ ಹೇಳಿ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಬೇಡ್ತಿ ನದಿಯ ನಂತರ ಕರ್ನಾಟಕದೊಳಗೆ ಆದು ಬರುವಂತಹ ಮತ್ತೊಂದು ಪ್ರಮುಖ ನದಿ ಅಂತ ಬಂದಾಗ ದಟ್ ಈಸ್ ಅಘನಾಶಿನಿ ಅಂತ ಹೇಳಿ. ಯಾವುದು? ಅಘನಾಶಿನಿ. ಈ ಅಘನಾಶಿನಿ ನದಿಯ ಉಗಮ ಅಂತ ಬಂದಾಗ, ಅಘನಾಶಿನಿ ನದಿಯ ಉಗಮ ಅಂತ ಬಂದಾಗ ಈ ನದಿ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬಳಿ. ಯಾವುದು? ಅಘನಾಶಿನಿ ನದಿಯ ಉಗಮ ಅಂತ ಬಂದಾಗ ಈ ನದಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬಳಿ ಉಗಮಗೊಳ್ಳುತ್ತೆ. ಇದು ಕರ್ನಾಟಕದೊಳಗೆ ಹರಿಯುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬಳಿ ಉಗಮಗೊಳ್ಳುತ್ತೆ. ಈ ನದಿ ಕರ್ನಾಟಕದೊಳಗೆ ಸುಮಾರು 126 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, 126 ಕಿಲೋಮೀಟರ್ ಉದ್ದ ಹರಿದು. ಈ ನದಿ ಉತ್ತರ ಕನ್ನಡ ಜಿಲ್ಲೆಯ ತದಡಿಯ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ತದಡಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವುದು ಸರ್? ಅಘನಾಶಿನಿ ನದಿ. ನೆನಪಿರಲಿ, ಇಲ್ಲಿ ಗಂಗಾವಳಿಯ ಬಳಿ ಅರಬ್ಬಿ ಸಮುದ್ರ ಸೇರುವ ನದಿ ಅಂತಂದರೆ ದಟ್ ಈಸ್ ಬೇಡ್ತಿ. ತದಡಿಯ ಬಳಿ ಅರಬ್ಬಿ ಸಮುದ್ರ ಸೇರುವ ನದಿ ಅಂತ ಬಂದಾಗ ಅಘನಾಶಿನಿ. ಇತ್ತೀಚೆಗೆ ತದಡಿ ಬಂದರಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ವಿಷಯಾಂಶ ಮಾಹಿತಿ ಇಲ್ಲಿ ಚರ್ಚೆಯಲ್ಲಿದೆ. ಏನಕ್ಕೆ ಅಂತ ಬಂದಾಗ 2021 ಮತ್ತು 22ನೇ ಸಾಲಿನ ಕೇಂದ್ರ ಬಜೆಟ್ನೊಳಗೆ, ಅಂದರೆ ಹೋದ ವರ್ಷದ ಬಜೆಟ್ನೊಳಗೆ ತದಡಿ ಬಂದರನ್ನು, ಈ ತದಡಿಯ ಬಳಿ ಇಲ್ಲೊಂದು ಬಂದರು ಬರ್ತದೆ, ಈ ತದಡಿ ಬಂದರನ್ನು ಭಾರತದ ಸಾಗರಮಾಲಾ ಯೋಜನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಭಾರತದ ಸಾಗರಮಾಲಾ ಯೋಜನೆಗೆ ಕರ್ನಾಟಕದಲ್ಲಿ ಆಯ್ಕೆಗೊಂಡಿರುವಂತಹ ಬಂದರು ಯಾವುದಂದರೆ ದಟ್ ಈಸ್ ಅ ತದಡಿ ಬಂದರು ಅಂತ ಹೇಳಿ. ಈ ತದಡಿ ಬಂದರು ಇದು ಸಾಗರಮಾಲಾ ಯೋಜನೆಗೆ ಆಯ್ಕೆಯಾಗಿರುವಂತಹ ಕರ್ನಾಟಕದ ಪ್ರಮುಖ ಬಂದರು. ಹೋದ ವರ್ಷದ ಬಜೆಟ್ನೊಳಗೆ ಆಯ್ಕೆ ಆಗಿತ್ತಿದ್ದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ.
ಇದು ಅಗನಾಶಿನಿ ನದಿಗೆ ಸಂಬಂಧಪಟ್ಟದಾದರೆ ಇನ್ನು ಈ ಅಗನಾಶಿನಿ ನದಿ ತನ್ನ ಹರಿವಿನ ಪಾತ್ರದೊಳಗೆ ಇಲ್ಲೊಂದು ಜಲಪಾತವನ್ನು ನಿರ್ಮಾಣ ಮಾಡಿದೆ. ಅಗನಾಶಿನಿ ನದಿ ತನ್ನ ಹರಿವಿನ ಪಾತ್ರದೊಳಗೆ ಒಂದು ಜಲಪಾತ ನಿರ್ಮಾಣ ಮಾಡಿದೆ. ಆ ಜಲಪಾತ ಯಾವುದು ಅಂದರೆ ದಟ್ ಈಸ್ ಅಗನಾಶಿನಿ ನದಿಯಿಂದ ನಿರ್ಮಾಣಗೊಂಡಿರುವಂಥ ಜಲಪಾತ, ದಟ್ ಈಸ್ ಊಂಚಳ್ಳಿ ಜಲಪಾತ ಅಂತ ಕರೀತಾರೆ. ಯಾವುದು? ಊಂಚಳ್ಳಿ ಜಲಪಾತ ಅಂತ ಹೇಳಿ. ಈ ಊಂಚಳ್ಳಿ ಜಲಪಾತ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಬಂದಾಗ ದಟ್ ಈಸ್ ಅಘನಾಶಿನಿ ನದಿಯಿಂದ ನಿರ್ಮಾಣಗೊಂಡಿದೆ. ಊಂಚಳ್ಳಿ ಜಲಪಾತ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದರೆ ಇದು ಅಘನಾಶಿನಿ ನದಿಯಿಂದ ನಿರ್ಮಾಣಗೊಂಡಿದೆ. ಊಂಚಳ್ಳಿ ಜಲಪಾತವನ್ನು ನಾವು ಲೂಷಿಂಗ್ಟನ್ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಊಂಚಳ್ಳಿ ಜಲಪಾತವನ್ನು ಲೂಷಿಂಗ್ಟನ್ ಫಾಲ್ಸ್, ಓಕೆ, ಯಾವ ಫಾಲ್ಸ್ ಇದು? ಲೂಷಿಂಗ್ಟನ್ ಫಾಲ್ಸ್ ಅಂತ ಕರೀತವೆ. ಆಮೇಲೆ ಇದೇ ಜಲಪಾತವನ್ನು ಸ್ಥಳೀಯ ಜನ ಕೆಪ್ಪಜೋಗ ಅಂತಲೂ ಕೂಡ ಕರೀತಾರೆ. ಎಸ್, ಸ್ಥಳೀಯ ಜನ ಕೆಪ್ಪಜೋಗ ಅಂತಲೂ ಕೂಡ ಕರೀತವೆ. ಯಾವುದಿದು? ಲೂಷಿಂಗ್ಟನ್ ಫಾಲ್ಸ್ ಅಥವಾ ಅಘನಾಶಿನಿ ನದಿಗೆ ಸಂಬಂಧಪಟ್ಟಿರುವಂತಹ, ಜಲಪಾತಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಇಸ್ ಅಟ್ ಕ್ಲಿಯರ್? ಇದಿಷ್ಟು ಅಘನಾಶಿನಿ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಆದರೆ ಇದು ಬೇಡ್ತಿ ನದಿ, ಆನಂತರ ಅಘನಾಶಿನಿ. ಅಘನಾಶಿನಿ ನದಿಯಿಂದ ನಿರ್ಮಾಣಗೊಂಡಿರುವ ಪ್ರಮುಖ ಜಲಪಾತ ಅಂದರೆ ಊಂಚಳ್ಳಿ ಜಲಪಾತ. ಈ ಜಲಪಾತಕ್ಕೆ ಲೂಷಿಂಗ್ಟನ್ ಫಾಲ್ಸ್ ಅಂತಲೂ ಕೂಡ ಕರೀತವೆ. ಸ್ಥಳೀಯವಾಗಿ ಈ ಜಲಪಾತಕ್ಕೆ ನಾವು ಕೆಪ್ಪಜೋಗ ಅಂತಲೂ ಕೂಡ ಕರೀತವೆ. ಇದೊಂದು ಸ್ವಲ್ಪ ಮಾಹಿತಿ ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದಾದಮೇಲೆ ನೆಕ್ಸ್ಟು ಬರ್ತಕ್ಕಂತಹ ನದಿ ಅಂತ ಬಂದಾಗ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಕಂಡುಬರುವಂತಹ ಇನ್ನೊಂದು ಪ್ರಮುಖ ನದಿ ಅಂತ ಬಂದಾಗ ದಟ್ ಈಸ್ ನೇತ್ರಾವತಿ ಅಂತ ಹೇಳಿ. ಮತ್ತೊಂದು ನದಿ ಅಂತ ಬಂದಾಗ ದಟ್ ಈಸ್ ನೇತ್ರಾವತಿ ನದಿ ಅಂತ ಹೇಳಿ. ಯಾವುದು ಸರ್? ನೇತ್ರಾವತಿ. ಈ ನೇತ್ರಾವತಿ ನದಿ ನೆನಪಿರಲಿ, ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ, ಈ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಅಂತ ಬಂದಾಗ, ಯಾವುದು? ನೇತ್ರಾವತಿ ನದಿ. ಈ ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ ನೆನಪಿರಲಿ, ಈ ನದಿಯು ಕರ್ನಾಟಕದಲ್ಲಿ, ಈ ನದಿಯು ಕರ್ನಾಟಕದಲ್ಲಿ, ನೇತ್ರಾವತಿ ನದಿಯ ಉಗಮ ಅಂತ ಬಂದಾಗ ಪ್ರೆಸೆಂಟ್ ನೆನ್ಪಿಟ್ಕೊಳ್ಳಿ, ಈ ನದಿ ಚಿಕ್ಕಮಗಳೂರು ಜಿಲ್ಲೆಯ, ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದ ಬಳಿ ಉಗಮಗೊಳ್ಳುತ್ತದೆ. ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದ ಬಳಿ ಉಗಮಗೊಳ್ಳುತ್ತೆ. ಈ ನದಿ ಕರ್ನಾಟಕದೊಳಗ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 98 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ. ಎಷ್ಟು ಸರ್? 98 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ. ಇದು ಯಾವ ನದಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂದರೆ ನೇತ್ರಾವತಿ ನದಿಗೆ ಸಂಬಂಧಪಟ್ಟಿರೋದು. ಈ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದ ಬಳಿ ಉಗಮಗೊಳ್ಳುತ್ತೆ. ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಸುಮಾರು 98 ಕಿಲೋಮೀಟರ್ಗಳಷ್ಟು ಉದ್ದ ಹಾದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ, ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲಬೈಲು ಎಂಬಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲಬೈಲು ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತದೆ. ನೆನಪಿರಲಿ, ಇಲ್ಲಿ ಯಾವ್ಯಾವ ನದಿ ಎಲ್ಲೆಲ್ಲಿ ಸಮುದ್ರವನ್ನು ಸೇರುತ್ತೆ ಅನ್ನೋ ಆಧಾರದ ಮೇಲೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಕೊಂಡು ಬಂದಿನಿ. ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ನೇತ್ರಾವತಿ ನದಿಗೆ ಸಂಬಂಧಪಟ್ಟಂಥ ಇನ್ನು ಉಳಿದ ಮಾಹಿತಿಯನ್ನು ನಾನು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇನೆ. ಸೊ ಸಮಯ, ವಿಷಯಾಂಶಗಳನ್ನು ಚರ್ಚೆ ಮಾಡೋ ಸಂದರ್ಭದಾಗ ಸಮಯ ಹೇಗೆ ಹಾದು ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ನೆಕ್ಸ್ಟು ಈ ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆ ಮಾಡಿ ಮುಂದಿನ ತರಗತಿಯಲ್ಲಿ ನದಿ ವ್ಯವಸ್ಥೆಯನ್ನು ಕಂಪ್ಲೀಟ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ತರಗತಿಗಳು ನಿಮಗೆ ಸದುಪಯೋಗ ಆಗ್ತಾ ಇತ್ತು ಅಂತಂದರೆ ನಿಮ್ಮ ಹಾಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ತಲುಪಿಸ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.